ಆ ಮೀನ್ ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿ ನಿಮ್ಮೆಲ್ಲರಿಗೂ ದೇವರು ನಮ್ದಲ್ಲೋ ನಮ್ಮ ರಕ್ಷಕನು ನಮ್ಮ ಒಡೆಯನಾಗಿರೋ ಯಸ್ಕಲ್ಲೋ ಒಂದೇ ಸಲ್ಲಿಸುತ್ತಾ ಈ ಒಂದು ಸಿಕ್ಸ್ ವಾಲ್ಯೂಮ್ ಶುಡಿಗೆ ನಾವು ಮಾಡೋಣ ಆಡಂಬ ಮಾಡೋಣ ಕಳೆದ ಒಂದು ವಾರದಲ್ಲಿ ನಾವು ನೋಡಿರಂತ ಒಂದು ಅಧ್ಯಾಯ ನೋಡ್ಬೇಕಾದ್ರೆ ಆರನೇ ವಾಲ್ಯೂಮ್ನಲ್ಲಿ ಚಾಪ್ಟರ್ ನಂಬರ್ ತ್ರೀ ಇಂಗ್ಲೀಷಲ್ಲಿ ಪೇಜ್ ನಂಬರ್ ನೈಂಟಿ ತ್ರೀ ಅಂತ ನೋಡಿದ್ರಿ ಅದರ ದ ಕಾಲ್ ಆಫ್ ದ ನ್ಯೂ ಕ್ರಿಯೇಷನ್ ಹೊಸ ಸೃಷ್ಟಿಯ ಒಂದು ನೂತನ ಸೃಷ್ಟಿಯ ಒಂದು ಆಗಿದೆ ಅಂತ ಮುಂಡಿ ಮಾಡಿದೆ ನೋಡಿದ್ರಿ ಅದರ ಈ ವಾರ ಅವನ್ ಪಾಠ ನಾವೇ ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ಅದಕ್ಕೆ ನೋಡ್ಬೇಕಾದ್ರೆ ಈ ವಾರ ನಾವು ಧ್ಯಾನ ಮಾಡೋಂತದ್ದು ಒಂದು ಭಾಗ ಏನಂತಾರೆ ಈ ಒಂದು ಕಾಲ್ ಬಗ್ಗೆ ಇನ್ನೊ ಫರ್ದರ್ ಡೀಟೇಲ್ಸ್ ಏನು ಹೇಳ್ತಾರೆ ಅಂತ ನಾವೇ ಮಾಡೋಣ ನೋಡೋಣ ಅದಕ್ಕೆ ಆ ಯಾರು ಓದೋಂಗಿದ್ರೆ ಕೈ ಎತ್ತಬೋದು ಅಹ್ ಗೌರವ ಸಿಸ್ಟ್ ಮತ್ತೆ ಸುವರ್ಣ ಸಿಸ್ಟರ್ ಮಾತ್ರ ಎತ್ತಿದ್ದಾರೆ ಬೇರೆ ಯಾರೋ ಓದೋಕೆ ಆಸೆ ಇದ್ರೆ ನೀವ್ ಕೈ ಎತ್ತಿದ್ರೆ ಅಂತಾನೆ ನೀವು ಕೈ ಆಗಿಲ್ಲ ಅಂತಂದ್ರು ಸರಿ ನನ್ಗೇ ಇಲ್ಲ ಒಂದ್ ಜಸ್ಟ್ ಒಂದು ಬ್ರದರ್ ನಾ ಓದ್ತೀನಿ ಅಂತ ಹೇಳಿದ್ರೆ ಸಾಕು ನೀವು ನಿಮ್ಗೆ ಕೊಡೋದಕ್ಕೆ ನಂಗೆ ಅವಕಾಶ ಆಗ್ತದೆ ಓಕೆ ಆ ಮೊದಲ್ನೇದಾಗಿ ಆ ಸುಜಾತಾ ಸೃಷ್ಟ್ ಓದ್ತೀರಾ ಸುಜಾತಾ ಸಿಸ್ಟರ್ ಲೈನ್ ಇದ್ದೀರಾ ಆ ತರ ಓದೋಕೆ ಓದ್ತೀನಿ ಓಕೆ ಮೃತರ ಅಂದ್ರೆ ನಾವು ಬೇರೆ ಬೇರೆ ಕರೆಗಳನ್ನ ಯೋಚಿಸೋದು ಬೇಡ

ಅಪೋಸ್ಟಲನ್ನು ಸ್ಪಷ್ಟವಾಗಿ ಹೇಳಿರುವುದನ್ನು ಜ್ಞಾಪಿಸಿಕೊಳ್ಳೋಣ ಎಫ್ಎಸ್ಆರ್ ನಾಲ್ಕು ನಾಲ್ಕು ನೀವೆಲ್ಲರೂ ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ಬೇರೆ ಯಾವುದೇ ಆಯ್ಕೆ ಇತ್ತು ಎಂದು ಯೋಚಿಸುವುದಾದರೆ ತಪ್ಪಾಗುತ್ತದೆ ನಿಜವಾಗಿಯೂ ಪ್ರಪಂಚಕ್ಕೆ ಸಂಬಂಧಿಸಿದಂತೆ ಬರುವ ಯುಗದಲ್ಲಿ ಯಾವ ಕರೆಯೂ ಇರುವುದಿಲ್ಲ ಆ ಯುಗದಲ್ಲಿ ದೇವರು ಎಂದಿಗೂ ಬೇರೆಯವರಿಗಿಂತ ವಿಶೇಷ ತರಗತಿಯವರನ್ನು ಆಯ್ದು ವಿಶೇಷ ಸ್ಥಾನವನ್ನು ಕೊಡುವುದಿಲ್ಲ ಸಾವಿರ ವರ್ಷದ ಯುಗದಲ್ಲಿ ಪ್ರಪಂಚವನ್ನು ಕರೆಯದೆ ದೇವರು ಅವರನ್ನು ನೀತಿ ನಿಯಮಗಳಿಗೆ ವಿಧೇಯತೆ ತೋರಲು ಆಜ್ಞಾಪಿಸುತ್ತಾರೆ ಮತ್ತು ಪ್ರತಿಯೊಂದು ಪ್ರಾಣಿಯು ವಿಧೇಯತ್ವವನ್ನು ತೋರಿಸಬೇಕಾಗುತ್ತದೆ ಯುಗದ ಆಳ್ವಿಕೆಗೆ ಒಳಪಡದೆ ಅವಿಧೇಯತೆಯನ್ನು ತೋರಿಸು ತೋರುವುದಾದರೆ ಅಂತವರನ್ನು ಜನಾಂಗಗಳ ಮಧ್ಯದಿಂದ ತೆಗೆದು ಹಾಕಲಾಗುವುದು ಎಂದು ಬರೆದಿರುತ್ತದೆ ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ಜನರೊಳಗಿ ಜನರೊಳಗಿಂದ ತೆಗೆದು ಹಾಕಲ್ಪಡುವನು ಆತನು ಎರಡನೆಯ ಮರಣದಿಂದ ಸಾಯುತ್ತಾನೆ ಇದರಿಂದ ಪುನಶ್ಚೇತನಗೊಳ್ಳುವುದಕ್ಕೆ ಬೇರೆ ಯಾವ ಭರವಸೆಯೂ ಇರುವುದಿಲ್ಲ ನೆಕ್ಸ್ಟ್ ಕಂಟಿನ್ಯೂ ಬ್ರದರ್ ಓಕೆ ಥ್ಯಾಂಕ್ ಯು ಸೊ ಬೇರೆ ಯಾವ್ದಾರ ಒಂದು ಕಾಲ್ ಇದೆಯಾ ಅಥವಾ ಬೇರೆ ಯಾವ್ದಾರ ಒಂದು ಕರುವಿಕೆ ಇದೆಯಾ ಈ ಒಂದು ಸುವಾರ್ಥ ನೋಡ್ಬೇಕಾದ್ರೆ ಈ ಸುವಾರ್ಥ ಈ ಒಂದು ಪರ್ಲೋಕದ ರಕ್ಷಣೆಗೆ ಕೊಟ್ಟಂತ ಒಂದೇ ಕಾಲಿಂಗ್ ಏನಾಗಿರೋದು ಅಲ್ಲಿ ಬಿಟ್ಟರೆ ಬೇರೆ ಯಾವ ಕಾಲಿಂಗ್ ಏನಾಗಿಲ್ಲ ಅದಕ್ಕೆ ನಾವು ಸತ್ಯವೇದಲ್ಲ ಏನಪ್ಪಾ ನೋಡ್ತೀವಿ ಅಂದ್ರೆ ಎಫಿ ಸರ್ ಗೆ ಪತ್ರಿಕೆ ನಾಲ್ಕನೇ ವರ್ಷದಲ್ಲಿ ನಾವೇನ್ ಮಾಡ್ತೀರಿ ನಾವು ಓದ್ತೀರಿ ಏನಂತ ಓದ್ತೀರಿ ಅದನ್ನ ಓದನ ಮಧ್ಯದಲ್ಲಿ ಇಬ್ಬರು ಜನ ಮಕ್ಕಳು ಇವತ್ತು ಬೈಬಲ್ ನ ಓದ್ತಾರೆ ಅಂದ್ರೆ ಒಬ್ಬರು ಜೋನಾಥಾನ್ ಅಂತ ಇನ್ನೊಬ್ಬ ಅಹ್ ಜೋಶ್ವಾ ಅಂತ ಜೋನಾಥಾನ್ ಲೈನ್ ಅಲ್ಲಿ ಇದೆಯಾ ಜೋನಾಥಾನ್ ಎಫಿಶಿಯನ್ ಫೋರ್ ಫೋರ್ ಓದಕಾಗ್ತದ ದೇಹಕ್ಕೆ ಸರಿ ಸೇರಿದವರು ಒಬ್ಬನೇ ಆತನನ್ನು ಆತ್ಮನನ್ನು ಹೊಂದಿದ್ದವರು ಒಂದೇ ಪದವಿಯನ್ನು ನಿರೀಕ್ಷಿತಕ್ಕೆ ಕರೆಯ ಪಟ್ಟವರು ನಿಮ್ಮಲ್ಲಿ ನಿಮ್ಮಲ್ಲಿ ನಿಮ್ಮೆಲ್ಲರಿಗೂ ಕರ್ತನ ಕರ್ತನ ಒಬ್ಬನೇ ಭಯ ಭರವಸ ಒಂದೇ ಸ್ನಾನ ಸ್ನಾನ ದೀಕ್ಷೆ ಒಂದೇ ಓಕೆ ಥ್ಯಾಂಕ್ ಯು ಗುಡ್ ಓಕೆ ನೋಡ್ಬೇಕಾದ್ರೆ ನಮ್ಗೆ ಕರೆಯಲ್ಪಟ್ಟಂತ ಒಂದು ಕರುವಿಕೆ ಒಂದೇ ಅಂತ ಹೇಳ್ತಾರೆ ನಂಬಿಕೆ ಒಂದೇ ನಿರೀಕ್ಷೆ ಒಂದೇ ಸ್ಥಾನ ಒಂದೇ ಅಂತ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಹೇಳ್ತಾ ಇದಾರೆ ಸೊ ಅದ್ಗೆ ದೇವ್ರ ನಮಗ್ ಕಟ್ ಒಂದು ಕೊಟ್ಟಿಂತ ಒಂದು ಕಾಲಿಂಗ್ ನಲ್ಲಿ ಪರ್ಪಸ್ ಏನಪ್ಪಾ ನೋಡ್ತಾರೆ ಇಟ್ಸ್ ಓನ್ಲಿ ಒನ್ ಕಾಲಿಂಗ್ ಮಲ್ಟಿಪಲ್ ಕಾಲಿಂಗ್ ವೆರೈಟಿ ತರ ಕಾಲಿಂಗ್ ಏನು ಮಾಡಿಲ್ಲ ದೇವ್ರು ನಮ್ಗೆ ಕೊಡ್ಲಿಲ್ಲ ಅಲ್ವಾರ ಹಂಗಾದ್ರೆ ಏನ್ ನೋಡ್ಬೇಕಾರೆ ಈ ಸುವಾರ್ಥದಲ್ಲಿ ನಂಬದ್ರೆ ಏನ್ರೀ ಪರ್ಲೋಕ ನಮ್ದೇ ಆದ್ರೆ ನರಕ ಅಂತ ಅಂದ್ಬಿಟ್ಟು ತರ ವ್ಯತ್ಯಾಸವಾಗಿರಂತ ಕಾಲಿಂಗ್ ಏನ್ ಮಾಡಕ್ ಹೋಗಿಲ್ಲ ಅಲ್ ದೇವ್ರು ಏನೋ ಅಲ್ಲಿ ಕರೀದಿಕ್ಕೆ ಹೋಗಿಲ್ಲ ಅಲ್ವಾರ ಸೊ ಅದಕ್ಕೆ ನಾವೇನ್ ಮಾಡಕ್ ಹೋಗ್ಬಾರ್ದು ಇದನ್ನ ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬಾರ್ದು ಆದ್ರೆ ಮತ್ತೆ ಇನ್ನೊಂದ್ ಏನಪ್ಪ ಅಂದ್ರೆ ಓ ಇವಾಗೂ ಕಾಲಿಂಗ್ ಇದೆ ಮುಂದಕ್ಕೆ ಬರುವಂತ ಯುಗದಲ್ಲಿ ಅದರ ಕೃಷ್ಣನ ಎರಡನೇ ಬರ್ ಕೂಡ ಒಂದು ಕಾಲಿಂಗ್ ಇರ್ತಾರ ಅಂತ ನೋಡ್ಬೇಕಾದ್ರೆ ಅವಾಗೆಲ್ಲ ಕಾಲಿಂಗ್ ಇರೋದಿಲ್ಲ ಅಂದ್ರೆ ದೇವರು ಇವಾಗ ಕರೆದಿದ್ದಾರೆ ದೇವ್ರ ಮಕ್ಕಳನ್ನ ಅದು ಈ ಒಂದು ಯುಗಕ್ಕೆ ಮಾತ್ರ ಏನಾಗಿದೆ ಸೀಮಿತವಾಗಿದೆ ದೇವ್ರ ರಾಜ್ಯದಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ ನೋಡ್ಬೇಕಾದ್ರೆ ಅವಾಗ ಕಾಲಿಂಗ್ ಎಲ್ಲ ಏನಾಗಿದೆ ಅಲ್ಲಿರೋದಿಲ್ಲ ಅವಾಗ ಕಮ್ಯಾಂಡ್ ಅದ ಕಮ್ಯಾಂಡ್ ಅಂದೇನು ಹೇಳ್ದಂತೆ ಕಂಪಲ್ಸರಿ ಮಾಡಕ್ ಹೋಗ ಕೇಳಲೆ ಬೇಕು ಆತರ ಒಂದು ಕಡ್ಡಾಯವಾಗಿ ಏನ್ ಮಾಡ್ತಾರೆ ಅವಾಗ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದ್ರೆ ಇವಾಗ ಏನು ಅಂತಂದ್ರೆ ಕಾಲಿಂಗ್ ಕಾಲಿಂಗ್ ಅಂತ ಏನಂದ್ರೆ ನಿಮ್ಗೆ ಕಳೆದ ಒಂದ್ಸತಿ ಹೇಳದಂತೆ ಇನ್ವಿಟೇಷನ್ ಆದ್ರೆ ಇವಾಗ ಮದುವೆ ಒಂದ್ ನಡೀತಾರೆ ಅಂತಂದ್ರೆ ಮದ್ವೆಗೆ ಏನ್ ಮಾಡ್ತೀರಿ ಅವ್ತನಕ್ಕೆ ಏನ್ ಮಾಡ್ತೀರಿ ಇನ್ವಿಟೇಷನ್ ಇವಾಗ ಇನ್ವೈಟ್ ನ ಮಾಡ್ಬೇಕಾದ್ರೆ ಕಡ್ಡಾಯವಾಗಿ ಬರ್ಲೇಬೇಕು ಅಂತ ಹೇಳೋದಿಕ್ ಸಾಧ್ಯನಾ ಕಡ್ಡಾಯವಾಗಿ ಬರ್ಲೇಬೇಕು ಅಂತ ನಾವೇನ್ ಮಾಡಕ್ ಆಗಲ್ಲ ಹೇಳೋದಿಕ್ ಆಗಲ್ಲ ಅದ ಹೇಳ್ಬೋದು ಅದ್ರ ಬನ್ನಿ ಅಂತ ಹೇಳ್ಬೋದು ಅದರ ಆದ್ರೆ ಕಡ್ಡಾಯ ಏನಿಲ್ಲ ಇಲ್ಲ ಅದೇ ತರ ಇವಾಗ ಇರಂತ ಸುಭಾರ್ಥದಲ್ಲಿ ಒಂದು ಕಾಲಿಂಗ್ ನೋಡ್ಬೇಕಾರೆ ಒಂದು ದೈವಿಕ ಸ್ವಭಾವಕ್ಕಿರಂತ ಒಂದು ಕಾಲಿಂಗ್ ನೋಡ್ಬೇಕ್ರೆ ಇದು ಹೆಂಗಿದೆ ಅಂತಂದ್ರೆ ಇಟ್ ಈಸ್ ನಾಟ್ ಔಟ್ ಆಫ್ ಫೋರ್ಸ್ ಅದಕ್ಕೆ ನಾವು ಬೈಬಲ್ ನೋಡ್ಬೇಕಾರೆ ಹಲವಾರು ವಚನಗಳಲ್ಲಿ ನಾವ್ ಏನಪ್ಪಾ ನೋಡ್ತಿರಿ ಅಂತಂದ್ರೆ ಅಪೋಸ್ಟಲ್ ಪೌಲ್ ಒಂದ್ ಕಡೆ ಹೇಳ್ತಾರಲ್ಲ ರೋಮಾಪುರದಲ್ಲಿ ಹನ್ನೆರಡನೇ ಅದೇ ಒಂದೇ ವಚನ ಬೇಕಾರೆ ಅಂತ ಹೇಳ್ತಾರೆ ಆ ಸಹೋದರರೇ ನಿಮ್ಮತ್ತ ಬೇಡಿಕೊಳ್ಳೋದು ಏನಂದ್ರೆ ನಿಮ್ಮ ನಿಮ್ಮ ದೇಹಗಳೇ ಮಾಡಿ ನೀವು ಸಜೀವ ಯಜ್ಞವಾಗಿ ಅರ್ಪಿಸ್ರಿ ಅಂತ ಹೇಳ್ತಾರೆ ಸೊ ಬೇಡಿಕೊಳ್ಳೋದು ಅಂತ ಹೇಳ್ತಾರೆ ಅಂದ್ರೆ ರಿಕ್ವೆಸ್ಟ್ ಫೋರ್ಸ್ ಅಲ್ಲ ಕಮ್ಯಾಂಡ್ ಅಲ್ಲ ಅಲ್ವರ ತರ ನೋಡ್ಬೇಕಾರೆ ಏನ್ ಹೇಳ್ತಾರೆ ನಮ್ಮ ಒಂದು ಯೇಸು ಕೃಷ್ಣ ಒಂದು ಸಾಮ್ಯದಲ್ಲಿ ಹೇಳ್ತಾರಲ್ಲ ಹ ಮತ್ತೆ ಇಪ್ಪತ್ತೆರಡನೇ ಅಧ್ಯದಲ್ಲಿ ರಾಜ ಒಂದು ಔತಣ ಮಾಡಿದ್ದ ಅಲ್ವರ ಒಳ್ಳೆ ಒಂದು ಏನ್ತಾರ ಒಂದು ಹೋರಿ ಏನ್ ಮಾಡ್ದಂತಲ್ಲ ಎತ್ತನ ಕಡ್ದಿದ್ದಂತ ಹೇಳದ್ರ ಔತನಕ್ಕೆ ಸಿದ್ಧವಾಗಿದೆ ಕರ್ದೋರ್ನಲ್ಲಿ ಏನ್ ಮಾಡಿ ನೀವು ಕರ್ಕಂಬನ ಹೋಗಿ ಅಂತ ಹೇಳ್ತಾರೆ ಅದರ ಅವಾಗ ಕರ್ಕಂಬ್ರಕ್ ಹೋದವಾಗ ಎಲ್ಲರೂ ಏನ್ ಮಾಡ್ತಾರೆ ಒಂದು ಎಕ್ಸ್ಕ್ಯೂಸ್ ಗಳನ್ನ ಕೊಡಕ್ಕೆ ಶುರು ಮಾಡ್ತಾ ಇದಾರೆ ನೆಪಗಳನ್ನ ಕೊಡಕ್ಕೆ ಶುರು ಮಾಡ್ತಾರೆ ಸೊ ಅಲ್ಲಿ ಕಡ್ಡಾಯ ಅಂದ್ರೆ ಇಲ್ಲ ಬರ್ಬೇಕು ಅಂತ ಇನ್ವಿಟೇಷನ್ ಕೊಟ್ಟಿದ್ರು ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅದರ ಆ ರೀತಿ ಘಾಸ್ ಪಲೇಸ್ ಅಲ್ಲಿ ಇದ್ ಯಾವ್ದೇ ಒಂದು ಬೇರೆ ಕಾಲಿಂಗ್ ಗಳಿಲ್ಲ ಒನ್ ಕಾಲಿಂಗ್ ಅದರ ಕ್ರಿಶ್ಚಿಯನ್ ರಾಜಲಿಂಗ ಬರ್ತಾ ಇದ್ರೆ ಕಾಲಿಂಗೇ ಇರಲ್ಲ ಅವಾಗ ಏನ್ರಿ ಕಡ್ಡಾಯವಾಗಿ ಎಲ್ಲರೂ ಬರ್ಲೇಬೇಕು ಯಾಕಂದ್ರೆ ಅವಾಗ ಬೇರೆ ಆಪ್ಷನ್ ಇಲ್ಲ ಅದ್ಗೇ ಹೇಳ್ತಾರಲ್ಲ ಏನ್ರಿ ರಾಜ್ಯ ಮಾರ್ಗ ಏಷ್ ಮೂವತ್ತೈದು ಎಂಟು ಮತ್ತೊಂಬತ್ತಲ್ಲಿ ಏನ್ ತೋತ್ರಿ ಅಲ್ಲಿ ರಾಜ್ಯ ಮಾರ್ಗ ಇರ್ಬೋದು ಅಲ್ಲಿ ಹೌದು ಅದು ಹೋಗಿ ಬರುವ ದಾರಿ ಏನಕ್ಕೆ ಹೋಗಿ ಬರುವ ದಾರಿ ಅಂತ ಹೇಳ್ತಾರೆ ಅಂದ್ರೆ ಮನುಷ್ಯ ಆ ಪುನರ್ತಾನದಲ್ಲಿ ಎದ್ ಬಂದಿದ ತಕ್ಷಣ ಅವ್ನ ಪರ್ಫೆಕ್ಷನ್ಗೆ ಅವನು ಎದ್ ಬರೋದಿಲ್ಲ ಅದರ ಅಂದ್ರೆ ಅವನು ಬಲಹೀನತೆಗಳನ್ನ ಒಂದವನ ಆಗಿ ಅವ್ನು ಅವನು ಅವನು ಎದ್ ಬರ್ತಾನೆ ಆದ್ರೆ ಅವ್ನ ಎದ್ದು ಬಂದಿ ಪರಿಪೂರ್ಣವಂತ ಅಂತ ಹಂತಕ್ಕೆ ಬರ್ಬೇಕಾದ್ರೆ ಹಿಂದಕ್ ಮುಂದಕ್ಕೆ ಹೋದಕ್ಕೆ ಏನಾಗ್ತಾರೆ ಸರಿ ತೆಗಲಿ ಅದರ ಅವನೋ ಏನ್ರೇ ಪಾಪದಿಂದ ಮುಳುಗಿ ಪಾಪದಿಂದ ಹೊರಗಡೆ ಬರಕ್ ಏನ್ ಬೇಕು ಅವನ್ಗೆ ಸಮಯ ಅವನ್ಗೆ ಬೇಕು ಅವಾಗ ಎದ್ದು ಹೊರಗಡೆ ಬರ್ಬೇಕಾರೆ ತುಂಬಾ ಕಷ್ಟ ಏನಾಗ್ತಾರೆ ಅವಾಗ್ತಾರೆ ಅವಾಗ ಹೋಗಿ ಬರುವಂತ ದಾರಿ ಅದರ ಅವಾಗ ಏನಾಗ್ತಾರೆ ಅಂದ್ರೆ ಪಾಪದಲ್ಲಿ ಬಿದ್ದಿ ತಿರ್ಗಾ ಎದ್ದು ಬರೋದು ಅದರ ಇಟ್ ಈಸ್ ಎ ಸ್ಲೋ ಪ್ರೊಸೆಸ್ ಅದರ ಅದಕ್ಕೆ ಹೇಳ್ತಾರೆ ಏನ್ರ ಮೂಡೋನೋ ಅಲ್ಲಿ ಏನಾಗಲ್ವಂತೆ ಹಾದು ಹೋಗೋನೋ ಅಂತ ಹೇಳ್ತಾರೆ ಅದರ ಫುಲ್ ಶಲ್ ನಾಟ್ ಪಾಸ್ ಓವರ್ ಇಟ್ ಅಂತ ಹೇಳ್ತಾರ ಅದರ ಅಂದ್ರೆ ಪಾಸ್ ಓವರ್ ಇಟ್ಟಿಗೂ ದಾಟ್ಕೊಂಡು ಹೋಗೋದಿಲ್ಲ ಅವನು ಆ ದಾರಿಯಲ್ಲಿ ನಡೀತಾ ಇರ್ಬೇಕಾರೆ ಮೂಡನಾಗಿರ್ತಾನೆ ಅದರ ಪಾಪ ಇಷ್ಟನಾಗಿರ್ತಾನೆ ಆದ್ರೆ ಅವನು ಹೋಗ್ತಾ ಹೋಗ್ತಾ ಅವ್ನು ಪಾಪದ ಗುಣಗಳನ್ನೇ ಮಾಡ್ಬೇಕ ಬಿಡ್ತಾ ಹೋಗ್ಬೇಕು ಆ ಮಾರ್ಗದ ಅಂತ್ಯದ ಒಳಗಡೆನೆ ಇದನ್ನೆಲ್ಲ ಬಿಟ್ಬಿಡ್ಬೇಕು ಬಿಟ್ಟಿಲ್ಲ ಅಂತಂದ್ರೆ ಆ ಮಾರ್ಗನ ಹಾದಿ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಅವನೇನ್ ಮಾಡ್ತಾನಂದ್ರೆ ಎರಡನೇ ಮರಣದಲ್ಲಿ ಏನು ಮಾಡ್ತಾ ಅವ್ನ ನಾಶ ಮಾಡ್ತಾರೆ ಅಲ್ವ ಅದಕ್ಕೆ ನೋಡ್ಬೇಕಾರೆ ಹೇಳ್ತಲ್ಲ ಐವತ್ ಅರವತ್ತೈದು ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ ವಯಸ್ಸಾದ ಮುದುಕನಾಗಲಿ ಅಲ್ಲಿ ಇರುವುದಿಲ್ಲ ಯುವಕರು ನೂರು ವರ್ಷದೊಳಗೆ ಸಾಯರು ಪಾಪಿಸ್ಟರಿಗೂ ಪಾಪಿಸ್ಟರಿಗೂ ನೂರು ವರ್ಷದೊಳಗೆ ಶಾಪ ತಗಲದು ಅಲ್ಲಿನ ಜನರು ತಾವು ಹುಟ್ಟಿದ ಮನೆಗಳ ತಗಲದು ಅಲ್ಲಿನ ಜನರು ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವರು ತಾವು ಮಾಡಿದ ತೋಟಗಳ ಫಲವನ್ನು ತಾವೇ ಅನುಭವಿಸುವರು ಓಕೆ ಥ್ಯಾಂಕ್ ಯು ಸ್ಟರ್ ಥ್ಯಾಂಕ್ ಯು ರಚನೆ ನೋಡ್ಬೇಕ್ರೆ ಅಲ್ಲಿ ಅಂತ ನೋಡ್ತೀರಿ ಅಂದ್ರೆ ಒಬ್ಬ ಏನ್ರಿ ವಯಸ್ಸಾಗದ ಮುದುಕ ಅಂತ ಅಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಏನ್ ಹೇಳ್ತಾರೆ ಓದಿಂತೀರಿ ಮುದುಕನಾಗಲಿ ಹಾ ಮುದುಕನ ಮುದುಕನ ಮುದುಕನಾಗಲಿ ಅಲ್ಲಿ ಇರುವುದಿಲ್ಲ ಯುವಕನು ನೂರು ವರ್ಷದೊಳ ವರ್ ಇವಾಗ ಯುವಕರ ನೂರು ವರ್ಷದೊಳಗೆ ಅಂತ ಹೇಳ್ತಾರೆ ಕ್ರಿಸ್ತನ ರಾಜ್ಯದಲ್ಲಿ ವಯಸ್ಸಾಗದ ಮುದುಕ ಇರಲ್ವಂತೆ ಇವಾಗ ನೀವೇ ನೋಡಿ ಮುದುಕ ಅಂದ್ಮೇಲೆ ವಯಸ್ಸಾಗಿರ್ಬೇಕ ವಯಸ್ಸಾಗಿ ವಯಸ್ಸಾಗಿರ್ಬೇಕು ಮತ್ತೆ ವಯಸ್ಸಾಗಿರೋ ಮುದುಕ ಏನರ್ಥ ಅಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಒಬ್ಬೊಬ್ಬ ಮನುಷ್ಯನ್ಗೆ ಇರಂತ ಆಯಸ್ಸು ಮಿನಿಮಮ್ ನೂರು ವರ್ಷ ಅಂದ್ರೆ ಅವನ್ ಎಂಥ ಒಂದು ಕಡು ಪಾಪಿ ಆಗಿರ್ಲಿ ಅವ್ನು ನೂರು ವರ್ಷ ಅಂತ ಬದುಕೋದಿಕ್ಕೆ ಅವ್ನು ಅವಕಾಶ ಕೊಟ್ಟೇ ಕೊಡ್ತಾರೆ ಹಂಗಂದ್ರೆ ಅವನು ಎಲ್ಲ ಬೇರೆ ಎಲ್ಲಾ ಜನಗಳ ದೃಷ್ಟಿಯಲ್ಲಿ ಕಂಪೇರ್ ಮಾಡಿದವಾಗ ಹೆಂಗಿಡ್ತಾನ ಅವನು ನೂರು ವರ್ಷದ ವ್ಯಕ್ತಿಯೇ ಇವಾಗ ನೂರು ವರ್ಷದ ವ್ಯಕ್ತಿಗೆ ನಾವೇನಂತೀರಿ ನೂರು ವರ್ಷ ಬದುಕೋದ್ರೆ ಅಯ್ಯೋ ತಾತ ನೋಡಪ್ಪ ನೂರು ವರ್ಷ ಬದುಕೋರಿ ಅಂತ ಹೇಳ್ತೀರಿ ಅದರ ಆ ರಾಜ್ಯದಲ್ಲಿ ಇಂಥ ಒಬ್ಬ ತಾತ ಕೂಡ ಅವಾಗ ನೂರು ವರ್ಷ ಆಗಿದ್ರೆ ದೇವರು ಅದನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅಂದ್ರೆ ವಯಸ್ಸಾಗದ ಮುದುಕ ಅದ್ನ ವಯಸ್ಸ ಹಾಗೆ ಇಲ್ಲ ಅದ ಮುದುಕ ಅಂತ ಏನೇನು ಏನ್ ಮಾಡ್ತಾರ ಅವನ ಕನ್ಸಿಡರ್ ಮಾಡ್ತಾರೆ ಯಾಕಂದ್ರೆ ಅವನು ಸತ್ತಿರಂತ ಒಂದು ಸಂಗತಿಯಿಂದ ನಿಧಾನವಾಗಿ ಏನ್ ಮಾಡ್ಬೇಕು ರಾಜ್ಯ ಮಾರ್ಗದಲ್ಲಿ ಪ್ರೊಫೆಷನ್ ಏನ್ ಮಾಡ್ಕೋ ಎದ್ ಬರ್ಬೇಕು ಅದಕ್ಕೆ ಏನ್ ಇಟ್ ವಿಲ್ ಟೇಕ್ ಟೈಮ್ ಆಮ್ ನೆಕ್ಸ್ಟ್ ಹೇಳ್ತಾರೆ ಎರಡನೇ ಪಾಯಿಂಟ್ ಏನಂತಂದ್ರೆ ಅಲ್ಲಿ ಜನರು ತಾವು ಕಟ್ಟಿದ ಅಲ್ಲಿ ನೂರು ವರ್ಷದೊಳಗೆ ಆ ವಚನ ಇನ್ನಸತೆ ಯುವಕರು ನೂರು ವರ್ಷದೊಳಗೆ ಸಾಯೇನು ಸಾಯನೋ ಅಲ್ವಾ ನೋಡಿ ಆ ಯುವಕನು ನೂರು ವರ್ಷದೊಳಗೆ ಸಾಯೇನು ಸರಿ ಆ ವಚನ ನಿಧಾನಗೆ ಇಫ್ ಡೋಂಟ್ ಮೈಂಡ್ ಓಕೆ ನೋಡಿ ಕೆಲವು ಕೆಲವು ದಿವಸ ಮಾ ಮಾತ್ರ ಬದುಕತಕ್ಕ ಕೂಸಾಗಲಿ ವಯಸ್ಸಾಗದ ಮುದುಕನಾಗಲಿ ಅಲ್ಲಿ ಇರುವುದಿಲ್ಲ ಕೆಲವು ದಿವ್ಸ ಬದುಕತಕ್ಕ ಕೂಸಾಗಲಿ ಅಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ ಅದೇನಪ್ಪಾ ಕೆಲವು ಕೆಲವು ದಿವಸ ಬದುಕ ಬದುಕತಕ್ಕ ಕೂಸು ಅಂತಂದ್ರೆ ಇವಾಗ ಮಕ್ಳುಗಳು ಏನಂತಾರೆ ಚಿಕ್ಕ ವಯಸ್ಸಿಗೆ ಏನ್ ಬಿಡ್ತಾರೆ ಸತ್ತ ಎಷ್ಟು ವಯಸ್ಸಿಗೆ ಹುಟ್ಟಿದ ತಕ್ಷಣ ಸತ್ತೋಗ್ಬಿಡ್ತಾರೆ ಕೆಲವು ಜನ ಎರಡು ವರ್ಷ ಮೂರು ವರ್ಷ ಕ್ರಿಸ್ತನ್ ರಾಜದಲ್ಲಿ ಯಾರು ಇದ್ರ ವಯಸ್ಸಾಗಿದ್ರೆ ಏನಾಗೋದಿಲ್ವಂತೆ ಸಾಯದಿಲ್ವಂತೆ ಅಂದ್ರೆ ಸ್ವಲ್ಪ ದಿನ ಮಾತ್ರ ಬದುಕಿ ಕೂಡ ಸಾಯದಿಲ್ವಂತೆ ಆಮೇಲೆ ಸೆಂಟ್ರಲ್ ಇಷ್ಟ ಬಂದಿದ್ ವರ್ಷಕ್ಕೆ ಏನಾಗೋದಿಲ್ವಂತ ಅವನು ಸಾಯದಿಲ್ವಂತೆ ಅದಕ್ಕೆ ಒಂದು ಏಜ್ ಇದೆ ಒಂದು ಫಿಕ್ಸ್ ಫಿಕ್ಸ್ ಆಗಿದೆ ಅಂತ ಹೇಳ್ತಾರೆ ಅದರ ಏನಪ್ಪಾ ಅದು ಫಿಕ್ಸ್ಡ್ ಏಜು ಅಂತ ಹೇಳ್ತಾರೆ ಅಂದ್ರೆ ನೋಡಿ ಅಲ್ಲಿ ಹೇಳ್ತ ಮುಂದಕ್ಕೆ ಹೇಳ್ಬೇಕಾರೆ ಆ ಯುವಕನು ನೂರು ವರ್ಷದೊಳಗೆ ಸಾಯನು ಅಂತ ಹೇಳ್ತಾರೆ ಅಂದ್ರೆ ಮಿನಿಮಮ್ ಏಜ್ ಆ ಕ್ರಿಶ್ಚನ್ ರಾಜದಲ್ಲಿ ಹಂಡ್ರೆಡ್ ಇಯರ್ಸ್ ಅಂತ ಹೇಳ್ತಾರೆ ಹಂಡ್ರೆಡ್ ಇಯರ್ಸ್ ಅಲ್ಲಿ ಯಾರೋ ಒಬ್ಬ ಸತ್ತದ ಅಂದ್ರೆ ಅವ್ರ ಹೆಂಗಪ್ಪ ಇರ್ತಾರೆ ಅಂತಂದ್ರೆ ಅವ್ರ ಆಯ್ಸು ಒಬ್ಬ ಯುವಕನ ಆಯ್ಸಿದ್ದಂತೆ ಅಂತ ಹೇಳ್ತೀರ ಒಬ್ಬ ಯುವಕ ಯವನಸ್ತ ಅಲ್ದರ ಅವ್ರಿಗೆ ವಯಸ್ಸಿದ್ರೆ ಅದರ ತುಂಬಾ ಎಳೆ ವಯಸ್ಸಪ್ಪ ಹುಡ್ಗ ಏನಾಗ್ಬಿಟ್ಟ ತಿರ್ಕೊಂಬಿಟ್ಟ ಆ ತರ ಏನ್ ಮಾಡ್ತೀರಿ ಹೇಳ್ತಿರಲ್ವಾ ಕ್ರಿಸ್ತನ್ ರಾಜ್ಯದಲ್ಲಿ ಯಾರಾರೊಬ್ರು ಸತ್ರೆ ಹಂಡ್ರೆಡ್ ಇಯರ್ಸ್ಗೆ ಸಾಯ್ದಂತೆ ಅವರು ಮಿಕ್ಕಿದ ಎಲ್ಲಾ ಜನಾಂಗದ ಒಂದು ದೃಷ್ಟಿಯಲ್ಲಿ ಕಂಪೇರ್ ಮಾಡ್ಬೇಕಾದ್ರ ಆಯ್ಸು ಹೆಂಗಪ್ಪ ಇರ್ತಾರೆ ಅಂತ ನೋಡ್ತೇನೆ ಒಂದು ಯುವಕನ ವಯಸ್ಸರ ಏನಾಗಿರ್ತಾರೆ ಅಲ್ಲಿ ನಾವು ನೋಡ್ತೀರಿ ಯುವಕನ ವಯಸ್ಸರ ಏನಾಗಿರ್ತಾರೆ ಅಲ್ಲಿ ಇರ್ತಾರೆ ಅಂತ ಹೇಳ್ತಾರ ಅಂದ್ರೆ ಒಬ್ಬ ಮನುಷ್ಯ ಸತ್ರೆ ಮಿನಿಮಮ್ ಅಂಡರ್ಡಿಯಸ್ ಏನ್ ಮಾಡೋದು ಸಾಯದ್ ಆಮೇಲೆ ಏನ್ ಹೇಳ್ತಾರೆ ಪಾಪಿಸ್ಟನ್ಗೂ ಏನ ನೂರು ವರ್ಷದೊಳಗೆ ಶಾಪ ತಗಲೋದು ಅಂತ ಹೇಳ್ತಂಗ್ರೆ ಅವ್ರಿಗೆ ಪಾಪ ಮಾಡಿದ್ರೆ ಅವ್ರಿಗೆ ದೇವರಿಂದ ಬರತಕ್ಕ ದಂಡನೆ ಆಫ್ಟರ್ ಹಂಡ್ರೆಡ್ ಇಯರ್ಸ್ ಅಂದ್ರೆ ಮಿನಿಮಮ್ ಹಂಡ್ರೆಡ್ ಇಯರ್ಸ್ ಟೈಮ್ ಕೊಡ್ತಾರೆ ರಾಜ್ಯ ಮಾರ್ಗದಲ್ಲಿ ಏನ್ ಮಾಡೋಕೆ ಡೆವಲಪ್ಮೆಂಟ್ ನೋಡಿಸ್ಬೇಕು ಅಂದ್ರೆ ಅದಕ್ಕೆ ನೋಡ್ಬೇಕು ರಾಜ್ಯ ಮಾರ್ಗದಲ್ಲಿ ಕಂಪಲ್ಸರಿ ನಡ್ದೇ ನಡೀಬೇಕು ಎದ್ದು ಬರ್ಲೇಬೇಕು ಅದರ ಇಲ್ಲ ಅಂತಂದ್ರೆ ದೇಶ ಬಿ ಕಟ್ ಆಫ್ ಇನ್ ಸೆಕೆಂಡ್ ಡೆತ್ ಎರಡನೇ ಮರಣದಲ್ಲಿ ಏನ್ ಮಾಡ್ತಾರ ನಾಶ ಮಾಡ್ತಾರೆ ಹೆಂಗ್ ನಾಶ ಮಾಡ್ಬೋದು ಅಂತಂದ್ರೆ ಅವು ಇಸ್ರೇಜ್ಗಳು ಕಾನಾನ್ ದೇಶ ನಡ್ಕೊಂಡ್ ಬರ್ತಾ ಇರ್ಬೇಕಾರೆ ಅಲ್ಲಿ ಕೆಲವು ಜನ ಏನ್ ಮಾಡ್ತಾರೆ ದೇವ್ರ ಬಗ್ಗೆ ತಪ್ಪುಗಳನ್ನ ಮಾಡ್ತಾರೆ ಅಪರಾಧಗಳನ್ನ ಮಾಡ್ತಾರೆ ಆವಾಗ ದೇವ್ರವ್ರಿಗೆ ತರ ಶಿಕ್ಷೆ ಕೊಟ್ರು ಅಂತಂತಂದ್ರೆ ಮೇಲ್ಗಡೆಯಿಂದ ಅಗ್ನಿ ಬಂದು ಎಲ್ಲಾರ ಮುಂದೆ ಏನ್ ಮಾಡ್ತಂತೆ ಅವ್ರನ್ನ ಭಸ್ಮ ಮಾಡ್ತೋ ಭೂಮಿ ಸೀಳ್ ಬಿಡ್ತೋ ಅದ್ ಏನ್ ಮಾಡ್ತಂಗೆ ನುಂಗ್ ಅಂತ ನೋಡ್ತೀರಿ ಈ ತರ ಏನ್ ಮಾಡ್ತಾರೆ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಯಾರೋ ದೇವ್ರ ಆಕೆಗೆ ವಿಧೇನಾಗಿಲ್ಲ ನೂರು ವರ್ಷ ಅವಕಾಶ ಕೊಟ್ಟಿದ್ಮೇಲೆ ಕೂಡ ತಿರ್ಗಾ ತಪ್ಪು ಮಾಡ್ತೀನಿ ಪಾಪನೇ ಮಾಡ್ತೀನಿ ಅಂತಂದವರಿಗೆ ದೇವ್ರ ಆಕಾಶದಿಂದ ಅಗ್ನಿ ಕಳಿಸಿ ಏನ್ ಮಾಡ್ತಾರೆ ಎಲ್ಲಾರ ಮುಂದೆ ಅವ್ರನ್ನ ಏನ್ ಮಾಡ್ತಾರೆ ಭಸ್ಮ ಆಗೋ ರೀತಿಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಎರಡನೇ ಮಣಕ್ಕೆ ಏನ್ ಮಾಡ್ತಾರೆ ಅವನ್ನ ಕಳಿಸ್ತಾರೆ ಏನಕ್ಕೆ ಹಿಂಗ್ ಮಾಡ್ತಾರೆ ನಮ್ಗೆ ಹೇಳ್ಬೋದು ಅದು ದೇವ್ರವಾ ಅಗ್ನಿಯಿಂದ ಎಲ್ಲರ ಮುಂದೆ ನಾಶ ಮಾಡ್ಬೇಕಾ ಅಂತಂದ್ರೆ ಎಸ್ ಯಾಕೆ ಅಂದ್ರೆ ಅದೊಂದು ಎಕ್ಸಾಂಪಲ್ ನಾವ್ ಒಂದು ಪತ್ರಿಕೆಯಲ್ಲಿ ಒಂದ್ ವಚನದಲ್ಲಿ ಓದ್ತಿರಿ ಅಂತ ಓದ್ತಿರಿ ನೋಡಿ ಬುಕ್ ಆಫ್ ಜೂಡ್ ಬುಕ್ ಆಫ್ ಜೂಡ್ ಪ್ರಕಟಣೆಗಿಂತ ಮುಂಚೆ ಪ್ರಕಟಣೆಗಿಂತ ಮುಂಚೆ ಪತ್ರಿಕೆಯಲ್ಲಿ ವಚನ ತಮ್ಮ ದೊರೆತನವನ್ನು ಕಾಪಾಡದೆ ತನಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟ ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾ ದಿನದಲ್ಲಿ ಆಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾನೆ ಸೋ ದೋಮ್ ಗೋಮೋರ ಪಟ್ಟಣಗಳವರು ಅವುಗಳ ಸುತ್ತಮುತ್ತಣ ಪಟ್ಟಣಗಳವರು ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಓಕೆ ಅನುಸರಿಸಿದರಿಂದ ಅಗ್ನಿಯ ದಂಡನೆಯನ್ನು ಅನುಭವಿಸುತ್ತ ಅವುಗಳ ಸುತ್ತಮುತ್ತ ಪಟ್ಟಣಗಳು ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿ ಬಿಟ್ಟ ಸ್ವಭಾವಕ್ಕೆ ವಿರುದ್ಧವಾದ ಭೋಗವನ್ನನ್ನು ಸರಿಸಿದ್ದರಿಂದ ಅವರು ನಿತ್ಯವಾದ ಅಗ್ನಿಯ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಿಗಳಿಗೆ ಆಗುವ ದುರ್ಗತಿ ದುರ್ಗತಿಗೆ ಉದಾಹರಣೆಯಾಗಿ ಇಟ್ಟಿದ್ದಾರೆ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ ಇದೇ ಎಕ್ಸಾಂಪಲ್ ಆಗಿಟ್ಟಾರಂತೆ ನೋಡಿ ಇದೇ ತರ ಕ್ರಿಶ್ಚನ್ ರಾಜ್ಯದಲ್ಲಿ ಕೂಡ ಏನು ಮಾಡ್ತಾರೆ ಒಂದು ಎಕ್ಸಾಂಪಲ್ ಏನ್ ಮಾಡ್ತಾರೆ ಅಲ್ಲಿ ಇರ್ತಾರೆ ಅದರ ಹೆಸರು ಬೇಕಾದ್ರೆ ಈ ಕಾಲಿಂಗ್ ಅಂತ ಹೇಳ್ಬೇಕಾರೆ ಇಟ್ ಇಸ್ ಒಂಗ್ಲಿ ಲಿಮಿಟೆಡ್ ಟು ದ ಗಾಸ್ಪಲ್ ಐಜ್ ಅದರ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಏನಾಗೋದಿಲ್ಲ ಅಲ್ಲಿ ಬರೋದಿಲ್ಲ ಓಕೆ ವೆರಿ ಗುಡ್ ನೆಕ್ಸ್ಟ್ ನಾವು ಪ್ಯಾರಾಗ್ರಾಫ್ ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಪ್ರಕಾಶ್ ಪಗಾರ್ ಓದ್ತೀರಾ ಹಾಂ ಓಕೆ ಥ್ಯಾಂಕ್ ಯು ನಾವು ಈ ಹಿಂದೆ ನೋಡಿರುವಂತೆ ಈ ಸುವರ್ಪ ಯುಗದಲ್ಲಿ ರಕ್ಷಣೆ ಹೊಂದ ಎರಡನೇ ತರಗತಿಯವರು ಇರಬಹುದಾದರೂ ಈ ಯುಗದಲ್ಲಿ ಎರಡನೇ ಕರೆ ಇಲ್ಲ ಇವುಗಳಾದ ಮೇಲೆ ಈಗ ಯಾರಿಂದಲೂ ಎಣಿಸಲಾಗದಂತಹ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಮುಂದೆಯೂ ನಿಂತಿರುವುದನ್ನು ಕಂಡೆನು ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು ಸಕಲ ಭಾಷೆಗಳ ನಾಡುವವರು ಆಗಿದ್ದರು ಅವರು ಬಿಳಿ ನಿಲ್ವಂಗಿಗಳನ್ನು ತುಟ್ಟಿಕೊಂಡು ತಮ್ಮ ಕೈಗಳಲ್ಲಿ ಕಜ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು ಪ್ರಕಟಣೆ ಏಳು ಒಂಬತ್ತರಿಂದ ಹದ್ನಾಲ್ಕು ಅವರು ದೇವರ ಆಲಯದಲ್ಲಿದ್ದ ದೇವರ ಆಲಯದಲ್ಲಿ ಇದ್ದು ಆತನ ಆಸನದ ಮುಂದೆ ಜೀವವುಳ್ಳ ಕಲ್ಲುಗಳಂತೆ ಆಸನರುಡರಾಗಿರುವ ಮೊದಲ ಗಿತ್ತಿಯರಿಗೆ ಎದುರಿನಲ್ಲಿ ವಿಶಿಷ್ಟತೆಯಿಂದ ದೇವರ ಸೇವೆ ಮಾಡುತ್ತಿರುತ್ತಾರೆ ಆದರೆ ಈ ಎರಡನೇ ತರಗತಿಯವರಾದ ಮಹಾಸಮುದವರಿಗೆ ಯಾವುದೇ ಪ್ರತ್ಯೇಕವಾದ ಮತ್ತು ನಿರ್ದಿಷ್ಟವಾದ ಕರೆ ಇರಲಿಲ್ಲ ಅವರು ಒಡನೆಯೇ ಹೃದಯ ಒಡನೆಯೇ ಹೃದಯ ಪೂರ್ವಕವಾದ ವಿಧೇಯತೆಯನ್ನು ತೋರಿಸುತ್ತಿದ್ದರೆ ಬಹಳ ಸುಲಭವಾಗಿ ಮತ್ತು ತೃಪ್ತಿಯೊಡನೆ ದೇವರ ಸ್ವಭಾವದ ಮಹಿಮೆಯನ್ನು ಪಡೆದುಕೊಳ್ಳಬಹುದಿತ್ತು ಅಂತ್ಯದಲ್ಲಿ ಅವರುಗಳು ಸಹ ವಿಜಯಗಳಾಗುತ್ತಾರೆ ಎಂಬುದನ್ನು ಅವರಿಗೆ ಖರ್ಜೂರದ ಗರಿಗಳನ್ನು ಕೊಡುವುದಕ್ಕೆ ಬರುತ್ತದೆ ಆದರೆ ಅವರಲ್ಲಿರುವ ಉತ್ಸಾಹದ ಕೊರತೆಯಿಂದಾಗಿ ಅವರು ಗೆಲ್ಲುವ ವರ್ಗದವರಾಗಿ ಆರಿಸಿ ಬರಲು ತೊಡಕಾಗುತ್ತದೆ ಈ ರೀತಿಯಲ್ಲಿ ಅವರು ಶಾಶ್ವತವಾದ ಜೊತೆ ವಾರಸುದಾರಿಕೆಯನ್ನು ನೂತನ ಸೃಷ್ಟಿಯ ಪಾಲುದಾರರಾಗುವ ಮಹಿಮೆಯನ್ನು ಹೊಂದಿಕೊಳ್ಳಲು ತಡೆಯುಂಟಾಗುತ್ತದೆ ಅವರಿಗೆ ಗೆಲ್ಲುವವರಿಗೆ ದೊರೆಯುವ ಮತ್ತು ಪ್ರಸ್ತುತ ಜೀವನದಲ್ಲಿಯೂ ಅವರು ಅನುಭವಿಸುತ್ತಿರುವ ಹೆಚ್ಚಿನ ಸಂತೋಷ ಸಮಾಧಾನ ಮತ್ತು ತೃಪ್ತಿ ಇವುಗಳನ್ನು ಕಸಿದುಕೊಳ್ಳಲಾಗುತ್ತದೆ ನಾವು ಈ ಹಿಂದೆ ನೋಡಿದಂತೆ ಅವರು ಪಡೆದ ಸ್ಥಾನವು ಸುವಿವಕ್ತವಾಗಿ ಬಹಳಷ್ಟು ರೀತಿಯಲ್ಲಿ ದೇಹದೂತರುಗಳು ಸ್ಥಿತಿಗೆ ಸಮವಾಗಿದೆ ವೆರಿ ಗುಡ್ ಥ್ಯಾಂಕ್ ಯು ಸೊ ಅದ್ ನೋಡ್ಬೇಕಾರೆ ಏನಪ್ಪಾ ಅಂದ್ರೆ ಇದು ಒಂದೇ ಕಾಲ ಏನಾರ ಒಂದು ಬೇರೆ ಸೆಕೆಂಡ್ ಕಾಲ್ ಏನೋ ಇದೆಯಾ ಗಾಸ್ ಅಲ್ಲಿ ಅಥವಾ ಒನ್ ಕಾಲಿಂಗಾ ಅಂತ ನೋಡ್ಬೇಕಾದ್ರೆ ಒಂದೇ ಕಾಲ್ ಏನಾಗಿರೋದ್ರಲ್ಲಿ ಒಂದೇ ಇರೋದು ಬರ್ತು ಸ್ವಾರ್ಥದಲ್ಲಿ ಬೇರೆ ಒಂದು ಕರುವಿಕೇರ್ ಮಾಡಕೋ ಇಲ್ಲ ದೇವರು ಕರೀದಿಕ್ಕೆ ಹೋಗಿಲ್ಲ ಆದ್ರೆ ಬೇರೆ ಒಂದು ಏನಾಗಿದೆ ಒಂದು ಒಂದು ಗುಂಪು ಏನಾಗಿದೆ ಅಲ್ಲಿ ಅದರ ಬೇರೆ ಒಂದು ಗುಂಪುಗೂ ಏನ್ರಿ ಬೇರೆ ಒಂದು ಕಾಲ್ಗೇನಿದೆ ಎರಡು ವ್ಯತ್ಯಾಸ ಇದೆ ದೇವ್ರ್ ಕರೀತಾರೆ ಅದು ಒನ್ ಹೋಪ್ ಆಫ್ ದ ಕಾಲಿಂಗ್ ಅದರ ಒಂದೇ ಏನ್ರಿ ನಂಬಿಕೆಯಿಂದ ಒಂದೇ ನಿರೀಕ್ಷೆಯಿಂದ ನಮ್ ಏನ್ ಮಾಡೋ ದೇವ್ರ್ ಕರ್ದವ್ರೆ ಏನಕ್ಕೆ ಕರ್ದವ್ರೆ ದೈವಿಕ ಸ್ವಭಾವದಲ್ಲಿ ಪಾಲಾಗೋದಕ್ಕೆ ನಮ್ಮನ್ನ ಏನ್ ಮಾಡಿದ್ದಾರೆ ನಮ್ಮನ್ನ ಕರ್ತಿದಾರೆ ಅದರ ಸರಿ ಇವಾಗ ಅಲ್ಲಿ ಹೋಗ್ಬೇಕಾದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಇಕ್ಕಟ್ಟ ಮಾರ್ಗದ ಏನ್ ಮಾಡಕ್ ನಾವು ಪ್ರವೇಶಿಸಬೇಕು ಶಿಲ್ಬೆ ಎತ್ಕೊಂಡು ಕ್ರಿಶ್ಚನ್ಗೆ ಏನಾಗಬೇಕು ಮರಣದುರ್ಗ ಏನಾಗಿರ್ಬೇಕು ನಂಬಿಕೆ ಹಸ್ತ್ರ ಆಗಿರ್ಬೇಕು ಅಲ್ವರಾ ಸೊ ಅದಕ್ಕೆ ನೋಡ್ಬೇಕ್ರೆ ಇದು ಮೇನ್ ಫಸ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇವಾಗ ಇದನ್ನ ಯಾರು ಫುಲ್ಫಿಲ್ ಮಾಡ್ತಾರೋ ಅವ್ರಿಗೇನ್ರಿ ಜಯಮಾಲೆ ಸಿಗ್ತಾರೆ ಇದು ಕಂಡೀಷನ್ಸ್ನ ನಾವು ಎಲ್ಲಿವರೆಗೂ ನಂಬಿಕೆಸ್ತ್ರ ಆಗಿರೋದು ನೋಡ್ಸ್ಬೇಕು ಅಂತಂತಂದ್ರೆ ಟಿಲ್ ಅವರ್ ಡೆತ್ ನಾವು ಎಲ್ಲಿವರೆಗೂ ನೋಡ್ಸ್ಬೇಕು ನಮ್ಮ ಮರಣದುರ್ಗ ಏನಾಗಿರ್ಬೇಕಲ್ಲಿ ನಾವು ದೇವ್ರಿಗೆ ನಂಬಿಕೆ ಹಸ್ತ್ರ ಆಗಿರೋದು ನೋಡ್ಸ್ಬೇಕು ಅಲ್ವರಾ ಸರಿ ಇವಾಗ ಎಲ್ಲಾರು ದೇವ್ರಿಗೆ ಮಳೆದೊರ್ಗ ನಂಬಿಕೆಸ್ ಇರೋದಿಕ್ಕೆ ಸಾಧ್ಯತೆ ಆಗ್ತದ ಅಂತ ನೋಡ್ಬೇಕಾರೆ ಏನ್ರಿ ಸಾಧ್ಯತೆ ವೆರಿ ಎಲ್ಲಾರ್ ಎಕ್ಸಲೆಂಟ್ ಹಾಗೆ ಆಗ್ತದೆ ಅದಕ್ಕೆ ದೇವ್ರ್ ನಮ್ಗೆ ಕರಿತಿರೋದು ಆದ್ರೆ ಆತರ ಎಲ್ಲಾರು ಮೇಂಟೈನ್ ಮಾಡ್ತಾರ ಅಂತಿದುರ್ಗು ಮೇಂಟೈನ್ ಮಾಡ್ತಾರಾ ಅಂತಂದ್ರೆ ಎಲ್ಲಾರ್ ಕೈಲೂ ಮೇಂಟೈನ್ ಮಾಡಕ್ ಆಗದಿಲ್ಲ ಮಾಡ್ಬೇಕು ದೇವ್ರ ಉದ್ದೇಶ ಮಾಡ್ತಾರೆ ಅಂದ್ಬಿಟ್ಟು ದೇವ್ರ್ ಗೊತ್ತು ಅದು ಬಿಟ್ಟಿದ್ದು ಅಲ್ವರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇದಲ್ಲಿ ಸೆಕೆಂಡ್ ಒಂದು ಕ್ಲಾಸ್ ಅಂತ ಏನಾಗ್ತದೆ ಅಲ್ಲಿ ಅಲ್ಲಿ ಬರ್ತಾರೆ ಅಲ್ವರ ಯಾರಪ್ಪ ಅದು ಸೆಕೆಂಡ್ ಕ್ಲಾಸ್ ಬರೋದು ಅಂತ ನೋಡ್ತಿದ್ರೆ ಅಂದ್ರೆ ಏನ್ರಿ ಯಾರದು ಸೆಕೆಂಡ್ ಕ್ಲಾಸ್ ದೈವಿಕ ಸಭವನ್ನ ಕೊಳ್ಕೊಂಡು ಎರಡನೇ ಒಂದು ಪೊಸಿಷನ್ ಗೆ ಬೀಳಂತ ಗುಂಪಿ ಅವ್ರ ಹೆಸರು ಏನೋ ವೆರಿ ಗುಡ್ ಅದರ

ಆ ಆಗ್ಲಿ ಬಿಡಿ ಸ್ಟಾರ್ ಯಾಕಂದ್ರೆ ಇನ್ನ ನಾವು ಅವ್ರಿಗೆಲ್ಲ ಈ ಸ್ಟಡೀಸ್ ತಗೊಳೋದಿಕ್ ಆಗೋದಿಲ್ಲ ಅವರು ಬೇಸಿಕ್ ಕ್ಲಾಸಿಗೆ ಜಾಯ್ನ್ ಆಗ್ಲಿ ಓಕೆ ನೀವು ಅವ್ರಿಗೆ ಹೇಳಿ ಬೇಸಿಕ್ ಕ್ಲಾಸಿಗೆ ಜಾಯ್ನ್ ಆಗ್ಲಿ ಅಂತ ಯಾಕಂದ್ರೆ ಇದು ವಾಲ್ಯೂಮ್ ಸ್ಟಡಿ ಇರೋದ್ರಿಂದ ಅದು ಖಂಡಿತವಾಗ ಅವ್ರಿಗೆ ಪ್ರಯೋಜನ ಆಗೋದಿಲ್ಲ ಬೇಸಿಕ್ ಕ್ಲಾಸ್ ಜಾಯ್ನ್ ಆಗ್ಲಿ ಬೇಸಿಕ್ ಕ್ಲಾಸ್ ನಾವು ಇಂಗ್ಲೀಷ್ ಅಷ್ಟೇ ನೋಡೋಣ ಸ್ಟಾರ್ ಆದ್ರೆ ಮಾಡೋಣ ಯಾಕಂದ್ರೆ ಇದು ವಾಲ್ಯೂಮ್ ಸ್ಟಡಿ ಆಗಿರೋದ್ರಿಂದ ನಾವು ಕನ್ನಡ ಮಾಡಿದ್ರೆ ಬೆನಿಫಿಟ್ ಮಹಾಜನ್ okay, okay, okay. uh brother uh, dr. mahajan, uh, thanks for joining us. you're welcome. Uh, please continue to listen to the classes. we'll try to uh, speak as much as possible in english, but this is a uh, book study and this is a, uh, i don't think uh, you'll be able to profit much uh, in this one. Uh, we request you to kindly join for other basic classes we have on uh, sundays. so it will be very blessing to you also. ಯು ಫಾರ್ ಜಾಯ್ನಿಂಗ್ ಓಕೆ ಸರಿ ಇವಾಗ ನಮ್ಗೆ ಸ್ಪಾಟಕ್ ಬರೋಣ ಓಕೆನಾ ಏನಪ್ಪಾ ಅಂತಂದ್ರೆ ಮೊದಲನಾಗೆ ದೊಡ್ಡ ಸಮೂಹಕ್ಕೆ ಬೀಳ್ತಾರೆ ಸರಿ ದೊಡ್ಡ ಸಮೂಹಕ್ಕೆ ಬೀಳೋದಕ್ಕೆ ಏನಪ್ಪ ಕಾರಣ ಅಂತ ನೋಡ್ತೀರಿ ಹೇಳ್ರಿ ಏನ್ ಕಾರಣ ನಾವು ಬುಕ್ ಸ್ಟೇ ಓದಲ್ಲ ವಾಲ್ಯೂಮ್ನಲ್ಲಿ ಓದಲ್ಲ ಏನು ಹೇಳ್ತಾರೆ ಏನ್ ಕಾರಣಕ್ಕೆ ಅವರು ಹೆಂಗೆ ಹೇಳ್ತಾರೆ

ಅದು ಶಾಶ್ವತವಾಗಿ ಇರೋದಿಲ್ಲ ಅದರ ಮೊದಲು ಸತ್ಯ ಕೇಳ್ಬೇಕ್ರೆ ಯಾವ ಹುಮ್ಮಸ್ಸು ಯಾವ ಆಸಕ್ತಿ ಯಾವ ಪ್ರೀತಿ ಯಾವ ನಂಬಿಕೆ ಇರ್ತದೋ ಹೋಗ್ತಾ 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 ಏನಾಗ್ತದೆ ಕಮ್ಮಿ ಆಗ್ತಾ ಹೋಗ್ತಾರೆ ಯಾಕೆ ಕಮ್ಮಿ ಆಗ್ತಾರೆ ಅಂತಂದ್ರೆ ಏನ್ರಿ ನಮ್ಮಲ್ಲಿ ದೇವರು ಕೊಟ್ಟಿರೋ ಒಂದು ಕೃಪೆ ಏನ್ ಮಾಡ್ಕದ ಅದನ್ನ ಏನು ದಿನಾಂಕ್ ಕೃಷ್ಣಲ್ಲಿ ಬೆಳೆದಿಕ್ ನಾವು ಆರಂಭ ಮಾಡ್ಬೇಕು ಅದ್ರ ಅದಕ್ಕೆ ನಾವು ದೇವ್ರ ದೋಸೆ ಗುಡದಲ್ಲಿ ನೋಡ್ತೀವಿ ದೀಪಸ್ತಂಭದ ಬಗ್ಗೆ ಓದಿದಿರಲ್ಲ ಯಾಜಕ ಏನ್ ಮಾಡ್ತಾನೆ ಬೆಳಿಗ್ಗೆ ಸಾಯಂಕಾಲ ಹೋಗ್ಬಿಟ್ಟು ದೀಪಸ್ತಂಭದ ಏನ್ ಮಾಡ್ತಾನೆ ದೀಪನ ಅವನು ಟ್ರಿಮ್ ಮಾಡ್ತಾನೆ ಅದರ ಅವಾಗ ಟ್ರಿಮ್ ಮಾಡ್ಬೇಕಾದ್ರೆ ಕಲ್ಮಶಗಳನ್ನ ತೆಗ್ದಿ ಎಣ್ಣೆ ಹುಯ್ತಾನೆ ಅದರ ಅವಾಗ ಏನಾಗ್ತದೆ ದೀಪ ಪ್ರಜ್ವಲಕ್ಕೆ ಒಂದು ಒಂದು ಬ್ರೈಟ್ ಆಗಿ ಉರೇಕ್ ಶುರು ಆಗ್ತದೆ ಸೊ ಅವಾಗ ಏನಪ್ಪ ಮೀನಿಂಗ್ ಅಂದ್ರೆ ನಮ್ಮ ದೇವದಲ್ಲಿ ದಿನ ಏನ್ ಮಾಡ್ತಾವ್ ಕಲ್ಮಶಗಳನ್ನ ತೆಗಿತಾ ಇರ್ಬೇಕು ಅದರ ತೆಗೆದಷ್ಟುನೆ ನಮ್ಮಲ್ಲಿ ದೇವರು ಅಧಿಕವಾಗಿ ಪವಿತ್ರ ಅಥವಾ ಕೊಡಕ್ ಸಾಧ್ಯ ಅದರ ಅವಾಗೆ ನಾವು ಬ್ರೈಟ್ ಆಗಿ ಶೈನ್ ಆಗೋದಿಕ್ಕೆ ಸಾಧ್ಯ ಅದರ ಅದ ಅದು ಬಿಟ್ಬಿಟ್ಟು ನಮ್ಮಲ್ಲಿ ಕಲ್ಮಚಗಳನ್ನೇ ಇಟ್ಕೊಂಡು ನಾವು ಬ್ರೈಟ್ ಆಗಿ ಶೈನ್ ಆಗೋದಕ್ಕೆ ನಾವು ಪ್ರಯತ್ನ ಪಡ್ತೀನಿ ಅಂತಂದ್ರೆ ಇದು ದೇವ್ರು ಕೊಡಂತ ಒಂದು ಬ್ರೈಟ್ನೆಸ್ ಏನಾಗಿರಲ್ಲ ಅದು ಅದು ಇರೋದಿಲ್ಲ ಅಲ್ಲ ದೊಡ್ಡ ಸಮೂಹದಲ್ಲಿ ಮಾಡೋಂತ ಮಿಸ್ಟೇಕ್ ಇದೆ ಅದರ ಅವ್ರಿಗೆ ಏನಾಗ್ತಾರೆ ಈ ದೊಡ್ಡ ಸಮೂಹ ಬಂದ್ಬಿಟ್ಟು ಏನ್ರಿ ಮನ್ಷನ್ನ ಮೆಚ್ಚಿಸೋದಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಹೋದವಾಗ ಏನಾಗ್ತಾರೆ ಬರೀ ಔಟ್ವರ್ಡ್ ಆಗಿ ಇರೋದಕ್ಕೆ ತುಂಬಾ ಸಾಧ್ಯತೆಗಳಾಗ ಏನಾಗ್ತದೆ ಇನ್ವರ್ಡ್ ಅಲ್ಲಿ ಅವ್ರ ಮನ್ಸಿಂದ ಏನಾಗೋದಿಲ್ಲ ಕೆಲವೊಂದು ಗುಣಲಕ್ಷಣಗಳು ಬೆಳೆಸೋದು ಅವರು ತುಂಬಾ ಕಡಿತ ಮಾಡ್ಬಿಡ್ತಾರೆ ಅವಾಗ ಏನಾಗ್ತದೆ ಅಂದ್ರೆ ಹಂಗೇ ನಿಧಾನಕ್ಕೆ ಏನಾಗೋದು ಡಿಸ್ಕರೇಜ್ ಆಗಿ 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 ಹಿಂದಕ್ಕೆ ಏನಾಗ್ತಾರೆ ಅಲ್ಲಿ ಸತ್ತದಿಂದಾನೆ ಬಿಟ್ಟೋಗುವಂತ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಿಲಿಟೀಸ್ ಏನಾಗಿರ್ತಾರೆ ಅದಿರ್ತಾರೆ ಅದರ ಅದಕ್ಕೆ ಹೇಳೋದು ಹೇಳ್ತಾರೆ ಇವಾಗ ಅವ್ರ ಗತಿ ಏನು ಹಂಗ್ರೆ ಅವ್ರಿಗೆ ದೇವ್ರು ಹಂಗೆ ಬಿಟ್ಬಿಡ್ತಾರ ಅಂತಂದ್ರೆ ಇಲ್ಲ ಅವರು ಜಯ ಹೊಂದಲೇ ಬೇಕು ಅದರ ಯಾರೇ ಆಗ್ಲಿ ಏನ್ರಿ ಎಲ್ಲ ಒಂದು ಹಂತದಲ್ಲಿರಂತ ದೇವ್ರ ರಕ್ಷಣೆ ನೋಡಿ ಇಲ್ಲಿ ನೋಡ್ತಿರಲ್ಲ ಡಿವೇ ದೇವ್ ಡಿಮೆಂಡ್ ಫ್ಯಾನ್ ನೋಡ್ತಿರಲ್ಲ ಇಲ್ಲಿ ನಾವೇನ್ ನೋಡ್ತೀರಿ ದೇವ್ರ ಡಿಮೆಂಡ್ ಫ್ಯಾನ್ ಅಲ್ಲಿ ಇಲ್ಲಿ ನೋಡ್ಬೇಕಾರೆ ಆ ಇಲ್ಲಿ ನೋಡಿ ಡಿವನ್ ಫ್ಯಾಮಿಲಿ ನೋಡ್ತೀರಿ ಚಿಕ್ಕ ಇಂಡು ನೋಡ್ತೀರಿ ಆಮೇಲೆ ದೊಡ್ಡ ಸಮೂಹ ನೋಡ್ತೀರಿ ಆಮೇಲೆ ಇಸ್ರೇಲ್ ನೋಡ್ತೀರಿ ಪಿತೃಗಳು ನೋಡ್ತೀರಿ ಆಮೇಲೆ ಲೋಕ ಜನ ನೋಡ್ತಿರಿ ನಾಲ್ಕು ಕಂಡೀಷನ್ ಅಂತ ಎಲ್ಲಾ ಒಂದು ರಕ್ಷಣೆ ಇರುವಂತ ಎಲ್ಲಾ ಗುಂಪಿನ ಜನಾಂಗ ಏನ್ ಮಾಡ್ಬೇಕು ಜಯ ಒಂದ್ಲೇ ಬೇಕು ಅದರ ಯಾರೇ ಇರ್ಲಿ ಆದ್ರೆ ಇವಾಗ ನಾವು ಎಲ್ಲಾ ರೀತಿ ಕಷ್ಟ ಸಂಕಟಗಳ ಜಯ ಅಂದ್ರೆ ನಮ್ ಸಿಕ್ಕದೇನ್ರಿ ದೈವಿಕ ಸ್ವಭಾವ ಅದರ ದೊಡ್ಡ ಸಮೂಹ ಏನ್ ಮಾಡ್ತಾರೆ ಇದನ್ನೇ ಜಯ ಹೊಂತಾರೆ ಯಾವಾಗ ಕಷ್ಟ ಸಂಕಟ ಹಿಂಸೆಗೆ ಆಗ್ತಾವಾಗ ಅದಕ್ಕೆ ನಾವು ಮತ್ತೆ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಏನಂತ ನೋಡ್ತೀರಿ ನೋಡಿ ಮ್ಯಾಥ್ಯೂ ಟ್ವೆಂಟಿ ಚಾಪ್ಟರ್ ಅಲ್ಲಿ ಹತ್ತು ಮಂದಿ ಕನ್ಯರ ಒಂದು ಏನ್ ಮಾಡ್ತೀರಿ ಓದ್ತೀರಿ ಅದರ ಅಲ್ಲಿ ಎಷ್ಟು ಜನ ಕನ್ಯಾಗಳಿದ್ರಂತೆ ಐದು ಜನ ಹತ್ತು ಜನ ಅದ್ರಲ್ಲಿ ಬುದ್ಧಿವಂತಿರು ಎಷ್ಟು ಜನ ವೆರಿ ಗುಡ್ ಬುದ್ಧಿ ಇಲ್ದಿರೋ ಎಷ್ಟು ಜನ ಬುದ್ಧಿ ಆಯ್ತಲ್ಲಿ ಸ್ತ್ರೀಗಳಿಗೆ ವ್ಯತ್ಯಾಸ ಏನೋ ಸಮಯದ ಸಮಯದ್ದು ಒಂದು ಎಚ್ಚರಿಕೆ ಇರುತ್ತೆ ಬುದ್ಧಿವಂತರು ಎಕ್ಸ್ಟ್ರಾ ಎಣ್ಣೆ ಹೋಗಿರ್ತಾರೆ ಗಡ್ ಗಡ್ ಸೊ ವೆರಿ ಗುಡ್ ಸೊ ವ್ಯತ್ಯಾಸ ಏನು ಅಂತಂದ್ರೆ ಎಣ್ಣೆ ಒಬ್ರು ಏನ್ ಮಾಡಿತ್ತಾರೆ ದೀಪದಲ್ಲಿ ಎಣ್ಣೆ ತೊಗೊಂಡಿರ್ತಾರೆ ಇಬ್ರು ದೀಪದಲ್ಲಿ ಎಣ್ಣೆ ತಗೊಂಡಿದ್ದಾರೆ ಆದ್ರೆ ಬುದ್ಧಿವಂತಿಯರು ಬುದ್ಧಿ ಕೂಡ ಏನ್ ಮಾಡಿ ಎಣ್ಣೆನ ತೊಗೊಂಡೋಗಿದ್ದಾರೆ ಅದರ ಇವಾಗ ಯಾಕಪ್ಪ ಬುದ್ಧಿ ಇಲ್ದಿರೋರು ಎಣ್ಣೆ ತೊಗೊಬೇಕು ಅಂತ ಗೊತ್ತಿಲ್ವಾ ಅದರ ಗೊತ್ತಿರ್ತದೆ ಅದರ ಇವರೆಲ್ಲ ಜೊತೆಗೆ ಬಂದು ಎಣ್ಣೆ ಬರ್ತಾ ಇರ್ಬೇಕಾದ್ರೆ ಇವರು ತಗೊಂಬೋದಾಗಿತ್ತು ಏನಕ್ಕೆ ತೊಗೊಂಡಿಲ್ಲ ಅಲ್ಲಿ ಅದರ ಲ್ಯಾಕ್ ಆಫ್ ಝೀಲ್ ಇಂಟ್ರೆಸ್ಟ್ ಕೇರ್ಲೆಸ್ನೆಸ್ ಅದರ ಅಯ್ಯೋ ಬರ್ತಾರೆ ಬಿಡೋ ಅದರ ಇವಾಗ ಎಕ್ಸಾಂಪಲ್ ಒಂದು ಸುಮ್ಮನೆ ಎಕ್ಸಾಂಪಲ್ ಹೇಳೋದು ಅದರ ಇವಾಗ ನಾವೆಲ್ಲರೂ ಏನು ಮಾಡ್ತೀರಿ ಎಲ್ಲ ಒಂದು ಕಡೆ ಊರಿಗೆ ಹೋಗ್ತೀರಿ ಅಂದ್ರಕೊಳ್ಳಿ ಅದರ ನಾವು ಹಾಂ ಗೊತ್ತಿಟ್ಕೊಂಡು ಗೊತ್ತಿಟ್ಕೊಂಡು ಫುಡ್ ಬ್ರಷ್ನ ಮನೇಲೆ ಬಿಟ್ಬಿಡೋದ್ರೆ ಅಲ್ರಾ ಇವಾಗ ನಾವೆಲ್ಲ ಒಂದ್ ಕಡೆ ಊರ್ಗೆ ಹೋಗ್ತಿರಪ್ಪ ನಾವು ಊರ್ಗೆ ಹೋಗಬೇಕಾದ್ರೆ ನಮ್ಗೆ ಏನ್ ಗೊತ್ತ ಏನ್ ಬೇಕು ನಮ್ ಬೇಸಿಸ್ ನೆಸಿಟಿ ಮೈ ಮೇಲೆ ಬಟ್ಟೆ ಬೇಕು ನಾಳೆ ಬೆಳಿಗ್ಗೆ ಹೋಗ್ತಿರಿ ಬಟ್ಟೆ ಚೇಂಜ್ ಮಾಡ್ಕೊಬೇಕು ಅಲ್ಲೂ ಜೊತೆ ಬ್ರಶ್ ಬೇಕು ಅಂತ ಅಂದ್ಬಿಟ್ಟು ಎಲ್ಲಾ ಗೊತ್ತಿರ್ಕೊಂಡು ಈ ಸರಿ ಬಿಡಿ ನಾವ್ ಹಂಗೆ ಕೈ ಬಿಸ್ಕೊಂಡು ಹಂಗೆ ಊಟ ಬಿಡ್ತೀರಾ ಹೋದ್ ಕೇರ್ಲೆಸ್ನೆಸ್ ಆಗ್ತಾರ ಇಲ್ಲ ಆ ರೀತಿ ಇವ್ರಿಗೆ ಚೆನ್ನಾಗ್ ಗೊತ್ತು ಮೊದಲಿಂಗಾನೆ ಎದುರು ನೋಡಕ್ ಹೋಗ್ತಾ ಇದೀರಿ ಅವಾಗ ನಾವೇನ್ ಮಾಡ್ಬೇಕು ನಾವು ಒಂದು ನಮ್ಮ ದೀಪಕ್ಕೆ ಏನ್ ಬೇಕು ಎಣ್ಣೆ ಬೇಕು ಅಂತ ಬಿಟ್ಟು ಆದ್ರೆ ಮೊದಲಿಂಗಾನೇನ್ರಿ ಆಗ ಅಂತ ಗಂಡ ಗಂಡನ ಎದುರು ನೋಡೋಕೆ ಒಂದ್ ಸಫಿಶಿಯಂಟ್ ಆಗಿ ಅರೇಂಜ್ಮೆಂಟ್ ಮಾಡ್ಕೊಂಡು ಹೋಗ್ತಾರಲ್ಲ ಹುಡುಗಿರೋ ಮಾಡ್ಕೊಂಡು ಹೋಗಿರ್ತಾರೆ ಅಂದ್ರೆ ಹೋಗಿಲ್ಲ ಅಂದ್ರೆ ಮೀನಿಂಗ್ ಏನು ಅಂತ ಒಂದ್ ಇಂಟ್ರೆಸ್ಟ್ ಏನಾಗಿಲ್ಲ ಅಲ್ಲಿ ಅಲ್ಲಿ ಹಾ ಅಲ್ದರ ಅಲ್ಲಿಗೆ ನೋಡ್ಬೇಕ್ರೆ ಅಲ್ಲಿ ಮಧ್ಯ ಈಗೋ ಮೊದಲಿಂಗನೋ ಅಂತ ಹೇಳಿದ ತಕ್ಷಣ ಇವ್ರು ಏನ್ ಮಾಡ್ತಾರೆ ಎಲ್ಲಾರು ಎಚ್ಚೆತ್ಕೊತಾರೆ ಎಲ್ಲರಿಗೂ ಆಸಕ್ತಿ ಅಯ್ಯೋ ನಾವ್ ಹೋಗ್ಬೇಕು ಹೋಗ್ಬೇಕು ಅಂತ ಆದ್ರೆ ಇದೇ ಆಸಕ್ತಿ ಫಸ್ಟ್ ಇಂದ ಇದ್ದಿದ್ರೆ ಏನಾಗಿರೋದು ಅವ್ರು ಉಳ್ಸ್ಕೊಂಡಿರೋದು ಅದ್ಕೇನ್ ಮಾಡ್ತಾರೆ ಅಂತಂದ್ರೆ ಅವರು ಈ ಜೀವಿತದಲ್ಲಿರೋಂತ ಅನೇಕ ಒಂದು ಸಂತೋಷಗಳು ಅಂದ್ರೆ ನಾವು ದೇವ್ರಿಗೆ ಫೇತ್ಫುಲ್ ಆಗಿದ್ರೆ ದೇವ್ರ ನಮ್ ಮನ್ಸಲ್ಲಿ ಒಂಥರ ಸಮಾಧಾನ ಶಾಂತಿ ಕೊಡ್ತಾರೆ ನಿಜವೇ ಹೇಳ್ತೀನಿ ಈ ತರ ಸಮಾಧಾನ ಶಾಂತಿ ಯಾರು ನಮ್ ಲೈಫಲ್ಲಿ ಏನ್ ಕೊಡಕ್ ಸಾಧ್ಯ ಇಲ್ಲ ಕೊಡೋದಕ್ಕೆ ಅದೇನೋ ಆತರ ಮನ್ಸಿಗೆ ಒಂದು ನೆಮ್ಮದಿ ಏನ್ ಮಾಡ್ತಾರೆ ದೇವ್ರು ನಮ್ಗೆ ನಮಗ್ ಕೊಡ್ತಾರೆ ಪ್ರತಿಯೊಬ್ಬರು ಮಕ್ಳಿಗೂ ದೇವರು ಕೊಡೋ ಆಶೀರ್ವಾದ ನೋಡಿ ಅದಕ್ಕೆ ಇಲ್ಲಿ ಮತ್ತೆ ಇಪ್ಪತ್ತೈದನೇ ನಾವು ಮುಂದಕ್ಕೆ ಓದದ ಅಂತಂದ್ರೆ ಅಲ್ಲಿ ಇನ್ನೊಂದು ಸ್ವಾಮಿ ಹೇಳ್ತಾರೆ ಏನೋ ದ ಪ್ಯಾರಬಲ್ ಆಫ್ ದ ಟ್ಯಾಲೆಂಟ್ಸ್ ತಲಾಂತಿನ ಒಂದು ಸ್ವಾಮಿ ಹೇಳ್ತಾರೆ ಐದು ಮೂರು ಮತ್ತೆ ಒಂದು ತಲಾಂತು ಅಲ್ವರ ಸೊ ಅಲ್ಲಿ ಏನಾಗ್ತದೆ ಈ ಐದು ತಲಾಂತು ಹೊಂದಿರೋನ್ಗೆ ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ ಬಲಾ ನಂಬಿಕಸ್ಥನಾಗಿರುವಂತ ಒಳ್ಳೆ ಆಳು ನೀನು ನೋಡಿ ವಚನ ಓದಿ ಇಪ್ಪತ್ತೊಂದಿ ಅವನ ದಣಿಯು ಬಲಾ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು ಗುಡ್ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂತ ಹೇಳ್ತಾರೆ ಇಂಗ್ಲಿಷ್ ನೋಡ್ಬೇಕು ಹೇಳ್ತಾರೆ ಎಂಟರ್ ಯು ಇಂಟು ದ ಲಾರ್ಡ್ ಅಂತ ಹೇಳ್ತಾರೆ ಏನು ಜಾಯ್ ಆಫ್ ದ ಲಾರ್ಡ್ ಅಂದ್ರೆ ಏನ್ರಿ ಕರ್ತನ ಒಂದು ಸನ್ನಿಧಾನದಲ್ಲಿರಂತ ಒಂದು ಸಂತೋಷ ನಿಮ್ ಮಾಡಿ ನೀನ್ ಸೇರ್ಕೋ ಅಂತ ಹೇಳ್ತಾರೆ ಏನಪ್ಪಾ ಇದು ಸಂತೋಷ ಅಂತಂದ್ರೆ ಇವಾಗ ದೇವ್ರಿಗೆ ನಂಬಿಕಸ್ತನಾಗಿದ್ರಿ ಅಂತ ಏನ್ರಿ ಒಂದು ಮನ್ಸಲ್ಲಿ ಒಂದು ತೃಪ್ತಿ ಅದರ ಆಮೇಲೆ ಅದು ಮಾತ್ರ ಅಲ್ಲ ಅದರ ನಂಬಿಕಸ್ಥನಾಗಿರ ಹಾಳು ಅಂತ ಹೇಳ್ಬೇಕ ಏಸು ಯೇಸುಕುಸು ಸಭಾಷ್ ವೆರಿ ಗುಡ್ ಅಂತ ಏಸುಕುಸು ಹೇಳ್ದಂಗೆ ಅವಾಗ ಹೆಂಗಿರ್ತದೆ ನಮ್ಗೆ ಅದರ ಇವಾಗ ಯಾರೋ ಒಬ್ರು ಬಂದ್ಬಿಟ್ಟು ನಾವು ಒಳ್ಳೆ ಕೆಲಸ ಮಾಡಿದ್ರೆ ವೆರಿ ಗುಡ್ ಒಳ್ಳೆ ಕೆಲಸ ಮಾಡಿದಿರ ಅಂತಂದ್ರೆ ನಮ್ಗೆ ಏನಾಗ್ತಾರೆ ಮನ್ಸಿಗೆ ಏನ್ ಖುಷಿ ಆಗ್ತದೆ ಅದ್ರ ಅವಾಗ ಏನಾಗ್ತದೆ ಇನ್ನ ಜಾಸ್ತಿ ಕೆಲಸ ಮಾಡ್ಬೇಕು ಅಂತ ಅನ್ಸ್ತದೆ ನಮ್ಗೆ ಯೇಸು ಕ್ರಿಸ್ತು ನಮ್ಗೆ ಹಂಗಿರ್ತಾರೆ ಸೂಪರ್ ಆಗ ಅಯ್ಯೋ ಏನಪ್ಪಾ ಕ್ರೈಸ್ತ ನಮ್ಗೆ ಹೇಳ್ತಾರೆ ಅದರ ಇದನ್ನ ಅವ್ರು ಏನ್ ಮಾಡ್ತಾರೆ ಅವ್ರು ಕಳ್ಕೊಂತಾರೆ ಅದರ ನೋಡ್ಬೇಕ್ರೆ ಯಾವಾಗ ದೇವ್ರ ಮಕ್ಳು ಡಿಸ್ಕರೇಜ್ ಆಗಿ ಯಾವ್ದೇ ಕಾರಣಕ್ಕೂ ಹಿಂದಕ್ಕೆ ಹೋಗೋ ರೀತಿಯಲ್ಲಿ ಏನ್ ಮಾಡ್ಬಾರ್ದು ಇರ್ಬಾರ್ದು ಗೊತ್ತಾ ಸೇತಾನ ಹೆಂಗ್ ಗೊತ್ತಾ ಮಾಡ್ತಾನೆ ಇದನ್ನೇ ಕಾಲ್ ಕಿತ್ತಿ ಕಾಲ್ ಎಳಕೆ ಶುರು ಮಾಡ್ತಾನೆ ಅದ್ಗೆ ಇಬ್ರು ಸ್ಟೆಂಟ್ ಚಾಪ್ಟರ್ ಹೇಳ್ತಾರೆ ಗೊತ್ತಾ ಇಬ್ರು ಯಾರಿಗೆ ಹತ್ತನೇ ಅಧ್ಯಾಯ ನೋಡ್ರಿ ಇಬ್ರೇರ್ಗೆ ಹತ್ತನೇ ಅಧ್ಯಾಯ ಮೂವತ್ತೈದ ಆ ನೋಡ್ರಿ ಏನ್ ಹೇಳ್ತಾರೆ ಇಬ್ರೇರ್ಗೆ ಹತ್ತು ಹದಿನೈದು ಹಾಗಾದ್ರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ ಅದಕ್ಕೆ ಮಹಾ ಪ್ರತಿಫಲ ಉಂಟು ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದ ನಿಮಗೆ ತಾಳ್ಮೆ ಬೇಕು ಹ್ಮ್ ಏನ್ ಬೇಕು ಬೇಕು ಅಲ್ವರ ಅದಕ್ಕೆ ವಾಗ್ದಾನನ ಒಂದು ಎಂದು ವಾಗ್ದಾನ ಮಾಡಿದ್ಮೇಲೆ ಹೊಂದ್ಕೊಂಡಿದ್ಮೇಲೆ ಅದನ್ನ ರಿವಾರ್ಡ್ ತೊಗೊಂಡ ತನಕ ನಾವ್ ಏನ್ಬೇಕು ತಾಳ್ಮೇಲೆ ಏನಾಗಿರ್ಬೇಕು ಇರ್ಬೇಕು ಅದರ ಅದಿ ನೋಡ್ಬೇಕಾರೆ ಧೈರ್ಯ ನಿಮ್ಮಕ್ಕೋಗ್ಬಿಡಿ ನೀವು ಒಳ್ಳೆ ಪ್ರತಿಫಲ ಇದೆ ಅದರ ದೇವ್ರು ನಮ್ಗೆ ಖಂಡಿತವಾಗ ಕೈ ಬಿಡೋದಿಲ್ಲ ಆಶೀರ್ವಾದ ಮಾಡೇ ಮಾಡ್ತಾ ಇರ್ಬಿಡ ಏನ್ ಬೇಕೋ ಖಂಡಿತವಾಗ ದೇವ್ರು ಒದಸ್ಕೊಡ್ತಾರೆ ನಮ್ಮನ್ನ ಏನ್ ಕೇಳ್ತಾ ದೇವ್ರು ಅಂತಂದ್ರೆ ನಿನ್ ಫೇತ್ಫುಲ್ ಆಗಿರಪ್ಪ ಅಂತ ಅಷ್ಟೇ ನೋಡಿ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ಮ್ಯಾಥ್ಯೂ ಸಿಕ್ಸ್ ಚಾಪ್ಟರ್ ಇದು ಹಿಂಗೆ ಇಟ್ಕೊಳ್ಳಿ ತಿರ್ಗಾ ಬರನ ಇಬ್ರು ಸಲ ಇನ್ನೊಂದು ವಚನ ಹೋದ ಆ uh, 12 ಚಾಪ್ಟರ್ ಬರ್ತಾರೆ ಆ ಮ್ಯಾಥ್ಯೂ ಸಿಕ್ಸ್ ಮ್ಯಾಥ್ಯೂ ಸಿಕ್ಸ್ ಚಾಪ್ಟರ್ ಯೇಸುಕ್ರಿಸ್ ಹೇಳ್ತಲ್ಲ ನೀವು ದೇವರ ರಾಜ್ಯದ ನೀತಿಯನ್ನು ತೌಕಪಡಿ ಇದೆಲ್ಲ ನಿಮಗೆ ಕೂಡ ಕೊಡಲ್ಪಡ್ತಾರೆ ಅಂತ ನಮಗೆ ತಪ್ಪು ಮಾಡಿದವರು ನಾವು ಅಲ್ಲಕಂತ ಮ್ಯಾಥ್ಯೂ ಜೋನಾ ಮ್ಯಾಥ್ಯೂ ಸಿಕ್ಸ್ ಚಾಪ್ಟರ್ ಅಲ್ಲಿ ಆ

ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದ್ ಅದ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಮಗೆ ನಿಮಗೆ ಉಡಿಸಿ ಟಡಿಸಲು ಈ ಹೀಗಿರುವುದಂದಿ ಹೀಗಿರುವ ದರಿಂದ ಏನು ಏನು ಊಟ ಮಾಡಬೇಕು ಏನು ಕುಡಿಯಬೇಕು ಏನು ಏನು ಎದ್ದು ಹೊತ್ತು ಏನು ಹೊತ್ತು ಕೊಡಬೇಕು ಎಂದು ಚಿಂತಿ ಚಿಂತ ಮಾಡಿಗಾಗಿ ತವಾಕ ಪಡುತ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ನೀವು ಏನು ತಿನ್ನಬೇಕು ಅದರ ಏನು ಊಟ ಮಾಡಬೇಕೋ ಏನು ಒದ್ದುಕೊಳ್ಳಬೇಕು ನೀನು ಮಾಡ್ಕೋಬಿಡಿ ಚಿಂತೆ ರೀ ಅಂತ ಹೇಳ್ತಾರೆ ಅದರ ಇವಾಗ ಈ ಮಾತ್ರ ಲೋಕದಲ್ಲಿ ಯಾರು ಹೇಳ್ತಾರ ಅಂತಂದರೆ ಹೇಳ್ತಾರೆ ಯಾರು ಹೇಳ್ತಾರೆ ಗೊತ್ತಾ ಒಳ್ಳೆ ದೊಡ್ಡ ಕಂಪನಿಲಿ ಅದರ ಒಳ್ಳೆ ದೊಡ್ಡ ಕಂಪನಿಯಲ್ಲಿ ಹೈ ಲೆವೆಲಲ್ಲಿರೋಂಥ ಗಳಿಗೆ ಈ ಥರ ಏನು ಮಾಡ್ತಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ಗಳು ಗಳು ಹೇಳ್ತಾರೆ ಏನು ಹೇಳ್ತಾರೆ ನೀವೇನು ಚಿಂತೆ ಮಾಡಬೇಡಿ ನೀವೇನು ತಿನ್ಬೇಕು ನೀವ್ ಏನ್ ಕುಡಿಬೇಕು ನೀವು ಎಲ್ಲಿ ಮಲಗಬೇಕು ನೀವು ಎಲ್ಲಿ ವಾಸ ಮಾಡ್ಬೇಕು ನೀವ್ ಎಲ್ಲಿ ಟ್ರಾವೆಲ್ ಮಾಡ್ಬೇಕು ಆಮೇಲೆ ನಿಮ್ ಮಕ್ಳುಗಳಿಗೆ ಏನ್ ಎಜುಕೇಶನ್ ಕೊಡ್ಬೇಕು ಅಲ್ರ ಆಮೇಲೆ ನಿಮ್ಗೆ ಏನೇನು ಇರಬೇಕು ಇವೆಲ್ಲ ನೀವೇನು ಚಿಂತೆ ಮಾಡಕೊಬಿಡಿ ಇವೆಲ್ಲ ನೋಡ್ಕೊಂತೀರಿ ನೀವ್ ಏನ್ ಮಾಡಿ ಫಸ್ಟ್ ಒಂದು ಕಂಪನಿ ಏನ್ ಮಾಡಿ ನೀವು ಚೆನ್ನಾಗಿ ಡೆವಲಪ್ ಮಾಡಿ ಸಾಕು ಒಳ್ಳೆ ಪ್ರಾಫಿಟ್ ತಂದ್ಕೊಡಿ ನಿಮ್ಗೆ ಏನೇನು ಬೇಕೋ ಏನ್ ಮಾಡ್ತೀನಿ ಫೆಸಿಲಿಟೀಸ್ ಕೊಡ್ತೀನಿ ಅಂತ ಹೇಳ್ತಾರೆ ಇವಾಗ ಇದೇ ತರ ನಮ್ಮ ಯಜಮಾನ್ರು ನಮ್ಮ ಒಡೆಯ ನಮ್ಮ ಲಾರ್ಡ್ ಯಾರಪ್ಪ ದೇವ್ರ ನಮ್ಗೆ ಏನ್ ಮಾಡ್ತಾವ್ರೆ ಹೇಳ್ತವ್ರೆ ಹಿಂಗ್ ಸರಿ ನಾವ್ ಜನ ಏನ್ ಮಾಡ್ತೀರಿ ದೇವ್ ಮೇಲೆ ನಂಬಿಕೆ ಹೇಳ್ತಿರಿ ಅಲ್ವರ ಅದಕ್ಕೆ ಇದನ್ನೆಲ್ಲಾ ಚಿಂತೆ ಮಾಡೋದು ಯಾರು ಅಜ್ಞಾನಿಗಳು ಅದರ ಒಬ್ಬ ಮನುಷ್ಯ ಯಾವ ಒಬ್ಬ ಮನುಷ್ಯ ಒಬ್ಬ ಆರ್ಡಿನರಿ ಕಂಪನಿ ಒಬ್ಬ ಮನುಷ್ಯ ಅವನೇ ಇಷ್ಟೊಂದು ಮಾತಲ್ಲಿ ಹೇಳಿದ ತಕ್ಷಣ ಅವನ ಮೇಲೆ ನಂಬಿಕೆ ಇಡ್ತಾರ ಮನುಷ್ಯರು ಅಂತಂದ್ರೆ ಜಗತ್ತನೇ ಸೃಷ್ಟಿಕರ್ತ ಅದರ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಸೃಷ್ಟಿ ಮಾಡಿರೋ ಸೃಷ್ಟಿ ಕರ್ತಾನೆ ನಮ್ಗೊಂದು ಮಾತಾಡ್ತಾ ಇರ್ಬೇಕಾರೆ ನಾವ್ ಇನ್ ಎಷ್ಟೋ ದೇವ್ರ ಮೇಲೆ ಏನಾಗಿರ್ಬೇಕು ನಂಬಿಕೆ ಉಳ್ಳವನಾಗಿರ್ಬೇಕು ಅದ್ಕೆ ನೋಡ್ಬೇಕಾರೆ ದೊಡ್ಡ ಸಮೂಹ ಏನಾಗ್ತಾರೆ ಅಂತಂದ್ರೆ ದೂರದಲ್ಲಿರೋ ದೃಷ್ಟಿ ಏನ್ ಮಾಡ್ತಾರೆ ಅವರು ಅವರು ಕಳ್ಕೊಂಬಿಡ್ತಾರೆ ಅಲ್ಲರ ಅದಕ್ಕೆ ನಾವು ಏನು ನೋಡಿದಿರಿ ನಮ್ಮ ದೇಹದಲ್ಲಿ ವಯಸ್ಸಾಗ್ತಾ ಆಗ್ತಾ ಏನಾಗ್ತಾರೆ ಕಾಯಿಲೆಗಳು ಬರ್ತದೆ ನೋಡಿದೀರಾ ಪ್ರಸಂಗಿಯಲ್ಲಿ ಏನ್ ಹೇಳ್ತಾರೆ ಹಾ ನೀ ಯವನಸ್ತನ ಒಂದು ದಿನಗಳಲ್ಲಿ ಯಾರ್ದ ನೆನ್ಸ್ಕೋ

ಆಮೇಲೆ ನೆನಪಿನ ಶಕ್ತಿ ನೆನಪಿನ ಶಕ್ತಿ ಇರಲ್ಲ ಆಹಾ ನೋಡಿದ್ರಾ ಎಲ್ಲ ನಮ್ ನಮ್ ದೇಹನೇ ವೇಸ್ಟ್ ಆಗ್ಬಿಡ್ತಾರೆ ಅದರ ಈ ವೇಸ್ಟ್ ಪಾಡಿನ ತೊಗೊಂಡೋಗ್ಬಿಟ್ಟು ಏನ್ರಿ ಎಲ್ಲರ ಒಂದ್ ಕಡೆ ಹೋಯ್ತಿರಿ ಅಂತಂದ್ರೆ ಈ ಬಾಡಿನ ಕೇರ್ ಮಾಡೋರು ಯಾರು ಇರಲ್ಲ ಅದರ ಬಸ್ಸಲ್ಲಿ ಹೋಗ್ತಾ ಇದ್ರೆ ಏನೋ ಸ್ವಲ್ಪ ಬೈ ಮಿಸ್ಟೇಕ್ ಆಗಿ ಅಯ್ಯೋ ಸ್ವಲ್ಪ ಜಾಗ ಬಿಡಪ್ಪ ಅಂತಂದ್ರೆ ಏನ್ ಹೇಳ್ತಾರೆ ಈ ಮುದಿ ವಯಸ್ಸಲ್ಲಿ ನೀನ್ ಯಾಕೋ ಪ್ರಯಾಣ ಮನೆಗ್ ಕುತ್ಕೊಳಕ್ ಆಗಲ್ವಾ ಅಂತ ಬೈತಾರೆ ಆಮೇಲೆ ಮನೆ ಬಿಟ್ಟೆಲ್ಲಾ ಹೊರ್ಗಡೆ ಹೋದ್ರೆ ಈ ವಯಸ್ಸಲ್ಲಿ ಎಲ್ಲಿ ಹೋಗ್ ತಿರ್ಗಾಡ್ತೀರಾ ಮನೆ ಸುಮ್ಮನೆ ಕುತ್ಕೊಳಕ್ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ತಾರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಸೊ ವಯಸ್ಸಾದ್ರೆ ಏನ್ ನಮ್ಮನ್ನ ಏನ್ ಮಾಡಲ್ಲ ಕೇರ್ ಮಾಡಲ್ಲ ಅಂತ ಒಂದು ವೇಸ್ಟ್ ಬಾಡಿಗೆ ದೇವ್ರ್ ಬಂದ್ಬಿಟ್ಟು ಬಾಪ ಕಂದ ಪಕ್ಕದಲ್ಲಿ ಕೂತ್ಕೋ ಅಂತ ಏನ್ ಮಾಡ್ತಾರೆ ನಮ್ಗೆ ನಮಗೆ ಹೇಳ್ತಾರೆ ಈ ದೇವರ ಒಂದು ಅಹ್ ವಿಚಾರದಲ್ಲಿ ದೂರ ದೃಷ್ಟಿ ಏನ್ ಮಾಡ್ತಾರೆ ಅವರು ಅವ್ರ ಕಳ್ಕೊಂಬಿಡ್ತಾರೆ ಅಲ್ವರ ಅದ್ಗೆ ಅಲ್ಲಿ ಏನ್ ಹೇಳ್ತಾರೆ ಏನ್ತಾರೆ ಅಲ್ಲಿ ಕಿಟಕಿಯಿಂದ ನೋಡೋರ್ ಏನಾಗ್ತಾರಂತೆ

ಒಬ್ಬ ಆಗ್ಬಿಡ್ತಾರೆ ವಯಸ್ಸಾಮಿ ಏನ್ ನೋಡಕ್ ಆತದೆ ಓದು ಅಂತಂದ್ರೆ ನಾವು ಒಂದ್ ಎಕ್ರ ಇಂತ ಐದನೇ ಅದೇ ಐದನೇ ವಚನ ಓದು ಅಂತಂದ್ರೆ ಇವ್ರು ಎರಡ್ ಎಕ್ರಿಂದ ಐದನೇ ಅಧ್ಯಯ ಐದನೇ ವಚನ ತೆಗೆದು ಓದ್ತಾನೆ ಇರ್ತಾರೆ ಏಯ್ ನಾ ಕರೆಕ್ಟ್ ಆಗಿ ಓದ್ತಾ ಇದ್ದೀನಿ ನೀವೇ ತಪ್ಪು ಹೇಳ್ಬಿಟ್ರಿ ಅಂತ ಅಂದ್ಬಿಟ್ಟು ಅದೇ ಅಷ್ಟೇ ಅದ ವಯಸ್ ಅಮ್ಮ ಆಗ್ತದೆ ಎಲ್ಲರೂ ಅದ್ಗೆ ಅದಕ್ಕೆ ನಮ್ಮ ಲೈಫಲ್ಲಿ ನೋಡಿ ನಾವು ಫಿಸಿಕಲ್ ಆಗಿ ಏನ್ ಕಣ್ಣು ಹೋದ್ರು ಪರ ಎಲ್ಲ ಆದ್ರೆ ನಮ್ಮ ಆತ್ಮಿಕ ಕಣ್ಣು ಏನಾಗ್ಬಿಡ್ತೀವಿ ಅವತ್ತು ಅದಕ್ಕೆ ಆ ದಿನಗಳು ಬರೋದಕ್ಕಿಂತ ಮುಂಚೆ ಏನ್ರಿ ನಮ್ಗೆ ಆಸಕ್ತಿನೇ ಇಲ್ಲ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳೋಂತ ದಿನಗಳು ಬರೋದಕ್ಕಿಂತ ಮುಂಚೆ ನಾವ್ ಯಾರ್ ನೆನ್ಸ್ಕೊಬೇಕು ನಮ್ ಜೀವನದಲ್ಲಿ ಗೊತ್ತಾನೆ ಯಾವಾಗ ನಮ್ಗೆ ಅಟ್ಯಾಕ್ ಮಾಡ್ತಾನೆ ಸೇತಾನೋ ಯಾವಾಗ ನಮ್ ಡಿಸ್ಕೇಜ್ ಮಾಡಿ ನಮ್ಗೆ ಎಳಿತಾನೆ ಅಂತ ನಮ್ಗೆ ಗೊತ್ತಾಗ್ತದೆ ಕ್ಲೂ ಗೊತ್ತಾಗ್ತದೆ ಇಲ್ಲ ಅಂತ ಹೇಳಂಗಿಲ್ಲ ಯಾರು ಎಲ್ಲಾರು ನಮ್ ಕ್ಲೂ ಸಿಕ್ಕೇ ಸಿಗ್ತದೆ ಆ ಕ್ಲೂ ಸಿಕ್ಕಿದ ತಕ್ಷಣ ಟಕ್ ಅಂತ ಅಂತು ಅಲರ್ಟ್ ಆಗ್ಬಿಡ್ಬೇಕು ಓಹೋ ಇವಾಗ ನನಗ್ ಬರ್ತೈತೆ ಶೋಧನೆ ನಾವೇನ್ ಮಾಡಾಕಿದ್ನ ಜಯಿಸದಿಕ್ಕೆ ಮಾಡ್ತಾವೋ ಪ್ರಯತ್ನ ಮಾಡ್ಬೇಕಂತ ಮಕ್ಳು ಏನಾಗಬೇಕು ಇಂಟ್ರೆಸ್ಟ್ ಮಾಡ್ಸ್ಬೇಕು ಅದ್ಗೆ ಯಾವಾಗ ಇದೆಲ್ಲ ಸ್ಲೋ ಬರಕ್ ಶುರು ಆಗ್ತದೋ ಅವ್ರು ಎಲ್ಲಿಗ್ ಬೀಳ್ತಾರೆ ಅಂದ್ರೆ ಗ್ರೇಟ್ ಮಲ್ಟಿಟ್ಯೂಡ್ ಗ್ರೇಟ್ ಮಲ್ಟಿಟ್ಯೂಡ್ ಏನು ಜಯ ಒಂದಲ್ವಾ ಅಂತಂದ್ರೆ ಜಯ ಹೊಂದ್ಬೇಕು ಅವ್ರನ್ನ ಕೆಲವು ಪುಸ್ತಕ ಗೊತ್ತಾ ಫಸ್ಟ್ ಕುರಿ ಫೈವ್ ಫೈವ್ ಓದಿ ಎರಡನೇ ಕುರಿಯಂತ ಐದು ಐದು ಕರ್ತನಾದ ಏಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಇಂತಹ ಇಂತಹವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಸೈತಾನನಿಗೆ ಒಪ್ಪಿಸಿಕೊಡಬೇಕೆಂಬುದೇ ನೋಡ್ರಿ ಒಪ್ಪಿಸ್ಕೊಡ್ತಾರಂತೆ ಸೈತಾನನ ಕೈನಲ್ಲಿ ಸೈತಾನ್ ಕಿಲೋಸ್ಕೊಡ್ತಾರಂತೆ ನಾವೆಲ್ಲ ಯಾರು ತಪ್ಪಿಸ್ಕೊಂಡು ನೋಡ್ತಾ ಇದೀರ ಯೋಚನೆ ಮಾಡಿರ್ತೀನಿ ಇವಾಗ ನಮ್ಮಲ್ಲಿ ಎಷ್ಟು ಕೋಪ ಆಯ್ತಾರ ಅವ್ನ್ಗೆ ಹೌದರ ಇವಾಗ ಅಪ್ಪಿ ತಪ್ಪಿ ಅವನ್ ತೇಗ ಸಿಗಾಕೊಂಡ್ರೆ ಅವ್ನ ಏನ್ ಮಾಡ್ತಾನೆ ಅಷ್ಟೇ ಜೂಡದ್ನೋ ಅದೇ ಗತಿ ನಮಗ್ ಮಾಡೋದು ಅಷ್ಟೇ ದೇತಾನು ಯುದಾಸನ ಉಪ್ಯೋಗಿಸ್ಕೊಂಡ ಪಾಪ ಯೂದಾಸಿವನ್ಗೆ ಕೆಲ್ಸಾನ ಮಾಡ್ಕೊಟ್ಟು ಅಂತಾನೆ ಅಟ್ಲೀಸ್ಟ್ ಯುದಾಸನ ಏನ್ ಮಾಡ್ಬೇಕಾಯ್ತು ಬಿಡ್ಬಿಡ್ಬೇಕಾಯ್ತು ಆದ್ರೆ ಬಿಟ್ನಾ ನೋಡ್ರಿ ಅಂತೀನಿ ಕೆಲ್ಸ ಎಲ್ಲ ಮುಗಿದ್ಮೇಲೆ ಯೂದಾಸ್ ಮೈಂಡ್ ಎಷ್ಟು ಒಂಥರ ಆಗೋಯ್ತು ಅಂದ್ರೆ ಗೊಂದಲ ಆಗ್ಬಿಡ್ತು ಅಂದ್ರೆ ಅವನ ಜೀವನಾನ ಅವನೇ ಅಂತ್ಯ ಆ ಆತರಷ್ಟು ಅಷ್ಟು ಸ್ಟೇಟ್ಗೆ ತಂದ್ಬಿಟ್ಟ ಅಂತೀನಿ ಭಯಂಕರ ಮೋಸವಾಗಿದೆ ಸ್ಟೇಟ್ ಯಾರಾರಾಗ್ಲಿ ಒಬ್ಬ ವ್ಯಕ್ತಿ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಬಿಸಾಕ್ ಬಿಡ್ತಾರೆ ಅಯ್ಯೋ ಹೋಗ ಹೆಂಗ ಬದ್ಕ ಹೋಗಾಲೆ ಅಂತನ್ಬಿಟ್ಟು ಸಾಯ್ಸಲ್ಲ ಆದ್ರೆ ಸೇತಾನ್ ನೋಡ್ರಿ ಅಂತೀನಿ ಜೂಡಾಸ್ನ ಬಿಡ್ಲೇ ಇಲ್ಲ ನೋಡ್ರಿ ಅಂತೀನಿ ಅವ್ನ ಜೀವಂತವಾಗಿ ಇರ್ಬಾರ್ದು ಅವ್ನ್ ತೆಗ್ದಾಕ್ ಅಂತ ಏನ್ ಮಾಡೋಣ ತೆಗೆದಾಕ್ ಅಂತ ಇದೇ ತರ ಸೌಲ್ ಕಿಂಗ್ ಸೌಲ್

ಪರ್ವತದಲ್ಲಿ ಹೆಂಗಿದ್ದಂತೆ ಅವರು ಉನ್ನತ್ವ ಅಂತ ಒಂದು ರೀತಿಯಲ್ಲಿ ರೆಕ್ಕೆ ತೆರಳುವಳ್ಕೊಡಂತ ಕಿರುಬ್ ಅದರ ಬಿಟ್ನಾ ನೋಡ್ರಿ ಇಂತೀನಿ ಲೂಸಿಫರ್ ಅಂತೀನಿ ಒಂದು ವೀಕ್ ಪಾಯಿಂಟ್ ಅಲ್ಲಿ ಇಡ್ದ ನೋಡಿ ಸೌಲ್ನಾಂಗ ಕೆಡುಬಿಟ ಅಂತಂದ್ರೆ ಕೊನೆಗೆ ಸೌಲು ಅರ್ಧಂಬರ್ಧ ಏನಾಗಿತ್ತಾರೆ ಕಳ್ಕೊಂಡಿತ್ತಾನೆ ಅವ್ನ ಏನ್ ಹೇಳ್ತಾನ ಅವ್ನ ಸಾಯ್ ಸಾಕ್ ಬಿಡು ಅದರ ಯಾಕೆ ನಾನ್ ಯಾರ್ ಕೆಲ್ಸಕ್ಕೆ ಹಾಕೊಂಡ್ಬಿಡ್ತೀನಿ

ತಗೊಂಡೋಗಿ ಎಲ್ಲಾ ಎಲ್ಲಾ ಊರಲ್ಲಿ ನೇತಾಕಿರ್ತಾರೆ ಅವ್ನ ದೇಹನ ಬಿಸ್ಲಲ್ಲಿ ಹಂಗಿ ನೇತಾಕ್ ಬಿಡ್ತಾರೆ ದಾವಿದ್ ಹತ್ರ ಒಬ್ಬ ಬನ್ ನ್ಯೂಸ್ ಹೇಳ್ತಾನೆ ದಾವಿದು ರಿವಾರ್ಡ್ ಕೊಟ್ಬಿಡ್ತಾನೆ ಖುಷಿ ಆಗ್ಬಿಡ್ತಾರೆ ಅಂತ ದಾವಿದ್ ತಿಳ್ಕೊ ದಾವಿದು ಈ ತರ ಮಾಡ್ತಾನೆ ತಿಳ್ಕೊಂಡಿರ್ತಾನೆ ಅವ್ನು ಯಾರೋ ಫಿಲಿಸ್ಟೈನ್ ಸೇನಾ ಸೋಲ್ಜರ್ ಬಂದು ಹೇಳ್ಬೇಕಾರೆ ದಾವಿದ್ ಎಷ್ಟು ಬೇಜಾರ್ ಆಗ್ಬಿಡ್ತಾನೆ ದೇವರ ಅನಾಯಿಂಟೆಡ್ ನ ಈ ತರ ಸಾಯ್ಸ ಹಾಕಿದಾರೆ ಅಂತ ಅಂದ್ಬಿಟ್ಟು ಫಸ್ಟ್ ಅವನ್ನೇ ಸಾಯ್ಸ ಹಾಕ್ತಾರೆ ಸಾಯಿಸ್ಬಿಟ್ಟು ಹೋಗ್ಬಿಟ್ಟು ದೇಹ ಎತ್ಕೊಂಡು ಅವ್ನ್ ಏನ್ ಮಾಡ್ತಾ ಗೊತ್ತ ಅವ್ನ್ ಡೀಸೆಂಟ್ ಆಗಿರೋ ಮರ್ಯಾದೆ ಒಂದ್ ಸಮಾಧಿ ಮಾಡ್ತಾನೆ ಮಾಡ್ತಾನೆ ಅಲ್ವರ ಅದಕ್ಕೆ ದೇವ್ರ ಮಕ್ಳು ಯಾರ್ ಕೆಲ್ಸಿಗೆ ಹಾಕೊಂಬಾರ್ದು ಚೇತನ್ ಕೆಲ್ಸಿಗೆ ಹಾಕೊಂಬಾರ್ದು ಅದಕ್ಕೆ ದಾವಿ ಇದು ತಪ್ಪು ಮಾಡ್ಬೇಕಾರೆ ದೇವತೆ ಏನ್ ಕೇಳ್ತಾನೆ ಹೇಳಿ ನಾನು ಯಾರ್ ಕೇಳಿ ಪಿಳೋದು ಒಳ್ಳೇದು ಎಸ್ ಅರ ದೇವ್ರ ಮಕ್ಳು ಒಂದು ಪಕ್ಷ ತಪ್ಪು ಮಾಡಿದ್ರೆ ದೇವ್ರ ಕಡೆ ವಾಲ್ಕು ಬಿಡ್ಬೇಕು ಗೆದ್ದು ಬಿಡ್ತೀನಿ ನೋಡ್ರಿ ಇಂತೀನಿ ಅಪ್ಪಿ ತಪ್ಪಿ ದೇವ್ರನ್ನ ಬಿಟ್ಟಿ ನಾನ್ ದೂರ ಹೋಗಿ ನಾನ್ ತಿರ್ಗಾ ಬತ್ತೀನಿ ಅಂತ ಹೋದ್ರೆ ಬರ್ದೇ ರೀ ರೀತಿಯಲ್ಲಿ ಸೇತನ್ ಮಾಡಕ್ತಾನೆ ಮಾಡಕ್ ಬಿಡ್ತಾನೆ ಅದಕ್ಕೆ ದೇವ್ರ ಮಕ್ಳು ತುಂಬಾ ಕೇರ್ಫುಲ್ ಆಗಿ ಇರ್ಬೇಕು ಅದಕ್ಕೆ ಹೇಳ್ತಾರೆ ಗ್ರೇಟ್ ಮಲ್ಟಿಟ್ಯೂಡು ಏನ್ರಿ ಅಷ್ಟು ಈಸಿ ಆಗಿರೋದು ಒಂದು ಸ್ಥಾನ ಅಲ್ಲ ಅದ್ರ ಎಷ್ಟೋ ಜನ ತಿನ್ಕೊಂಡ್ ಬಿಡ್ತಾರೆ ಅಯ್ಯೋ ಬರ್ದಾರ್ ಪರ ಇಲ್ಲ ನಾನು ಒಂದ್ ಲಕ್ಷ ನಲವತ್ನಾಲ್ಕು ಸಾವಿರಕ್ಕೆ ಬರ್ಲಿಲ್ಲ ಅಂದ್ರೆ ದೊಡ್ಡ ಸಮೂಹಕ್ಕೆ ಏನಾಗ್ಬಿಡ್ತೀನಿ ಬಂದ್ಬಿಡ್ತೀನಿ ದೊಡ್ಡ ಸಮೂಹಕ್ಕೆ ಹೆಂಗ್ ಬರ್ತೀರಾ ಇನ್ನೊಂದು ವಚನ ಓದೋಣ ಒಂದನೇ ಕುರಿಂತ ಮೂರನೇ ಅಧ್ಯಾಯ ಒಂದನೇ ಕುರಿತ ಮೂರನೇ ಅಧ್ಯಾಯ ಸುಪ್ರೀಟ್ ಬ್ರದರ್ ಹಾ ಬ್ರದರ್ ನಿಮ್ ಮಕ್ಳ ಓದ್ತಾರ ಬೈಬಲ್ ಕಣ ಚಾಪ್ಟರ್ ವರ್ಸಸ್ ಲೆವೆನ್ ಇಂದ ಇವತ್ತು ಎಲ್ಲ ಮಕ್ಳುಗಳಿಗೆ ಬೈಬಲ್ ಕೊಡೋಣ ಅಂತಿದ್ದೀರಿ

ಯಾರೋ ಆಕರಷ್ಟೇ ಆ ಅಸ್ತಿ ವಾರದ ಮೇಲೆ ಚಿನ್ನ ಬೆಳ್ಳಿ ರತ್ನ ಕಟ್ಟಿಗೆ ಹಲ್ಲು ಹುಲ್ಲು ಆಪು ಮುಂತಾದವು ಗಳಲ್ಲಿ ಯಾವುದರಿಂದ ಕಟ್ಟಿದ್ದರೂ ಅವನ್ನು ಕೆಲಸವು ವ್ಯಕ್ತವಾಗುವುದು ಬರುವ ದಿನ ಬೆಂಕಿ ಬೆಂಕಿಯೊಡನೆ ಉದಯ ಉದಯವಾಗುವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೊರೆ ತೋರಿಸುವುದು ತೋರಿಸುವುದು ಅವನ ಅವನವನ ಕೆಲಸವಂತದು ಆಗಿ ತೋ ತೋರಿಸಲಾಗಿವೆ ಆ ಬೆಂಕಿ ಶೋಧಿಸುವುದು ಒಬ್ಬನು ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿತ್ತು ಉಳಿದ ಉಳಿದರೆ ಅವನಿಗೆ ಸಂಬಳ ಬರುವುದು ಒಬ್ಬನು ಕಟ್ಟಿದ ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು ನಾನಾದರೂ ರಕ್ಷಣೆ ರಕ್ಷಣೆ ಒಂದು ಹೊಂದುವನು ಆದರೆ ಬೆಂಕಿಯುಳ್ಳ ಬೆಂಕಿಯೊಳಗಿಂದ ತಪ್ಪಿಸಿ ಕೊಂಡುವನು ಅದೇ ಹೇಳ್ತೀನಿ ಅವನು ಬೆಂಕಿಯಲ್ಲಿ ಹಾಕ್ಬೇಕಾರೆ ಅವನೇನೋ ಸುಟ್ಟೋಗ್ಬಿಟ್ರೆ ಏನ್ ಹಾಕ್ತಾರೆ ಅಂದ್ರೆ ತನ್ನ ಸಂಬಳನೇ ಮಾಡ್ತಾರೆ ಅವ್ನು ಕಳ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾರೆ ಆದ್ರೆ ಅವ್ನು ನಾಶ ಆಗಲ್ಲ ಅಂತ ಹೇಳ್ತಾರೆ ಇವಾಗ ನಮ್ಗೆ ಕೊಡ್ತಾರಂತ ಸಂಬಳ ಏನೋ ಪಾಪ ಕೊಡೋ ಸಂಬಳ ಮಾಡೋಣ ಆದ್ರೆ ನಾವು ದೇವ್ರಿಗೆ ನಂಬಿಕಸ್ತರಾಗಿದ್ರೆ ಅಮರತ್ವ ಜೀವ ನಮ್ಗೆ ಏನ್ ಮಾಡ್ತೀವಿ ಸಂಬಳ ಕೊಡ್ತೀರಿ ಅಂತ ಹೇಳಿದಾರೆ ಕರೆಕ್ಟಾ ಇವಾಗ ಈ ಸಂಬಳ ನಾವು ನಂಬಿಕಸ್ತರಾಗಿಲ್ಲ ಅಂದ್ರೆ ಸಂಬಳ ಕಳ್ಕೊಂಡ್ಬಿಡ್ತೀರಿ ರಿವಾರ್ಡ್ ಊಟ ಆಯ್ತು ಆದ್ರೆ ನಾವೇನ್ ಮಾಡ್ತೀರಿ ನಾವು ಎಂತರಿ ಉಳ್ಕೊಂತೀರಿ ಹೆಂಗ್ ಉಳ್ಕೊಂತೀರಿ ಅಂತಂದ್ರೆ ಬೆಂಕಿಯಿಂದ ತಪ್ಪಿಸ್ಕೊಂಡಂತೆ ಹೇಳ್ತಾರ ಏನಿದ್ರು ಬೆಂಕಿಯಿಂದ ತಪ್ಪಿಸ್ಕೊಂಡಂತೆ ಈಗ ಯಾರು ಬೆಂಕಿಯಿಂದ ತಪ್ಪಿಸ್ಕೊಂಡ್ ಸಾಧ್ಯತೆಗಳಿದ್ಯಾ ಬೆಂಕಿಯಿಂದ ತಪ್ಪಿಸ್ಕೊಂಡಿದಾರೀಶಕ್ ಅವರು ಶಡ್ರಾಕ್ ಕಾಪಿಡ್ನಾಗ ದೇವ್ರಿಗೆ ಫೇತ್ಫುಲ್ ಆಗಿದ್ರು ಅದನ್ನ ದೇವ್ರೇ ಕಾಪಾಡಿದ್ರು ಆದ್ರೆ ಏನ್ರಿ ಬೆಂಕಿಯಿಂದ ತಪ್ಪಿಸ್ಕೊಂಡವ್ರು ಬೇರೆ ಯಾರ ಇದಾರ ಅಂತ ನೋಡ್ಬೇಕಾದ್ರೆ ಅರ್ಧಂಬರ್ಧ ದೇಹನ ಬೆಂದೋಗಿರೋರು ಇವರೆಲ್ಲ ಹೆಂಗಿರ್ತಾರಂದ್ರೆ ಬೆಂಕಿನೇನೋದಾಗೆ ತಪ್ಪಿಸ್ಕೊಂಡವರು ಅಲ್ಲ ಲೋಕ್ ತಲ್ ನೋಡ್ತಿರಲ್ಲ ಏನ್ರಿ ಬೆಂಕಿ ಹಚ್ಕೊಂಡ್ಬಿಡ್ತಾರೆ ಅದರ ಆ ಬೆಂಕಿಯಿಂದ ತಪ್ಪಿಸ್ಕೊಂಡ್ ಬರ್ತಾರೆ ತಪ್ಪಿಸ್ಕೊಂಡ್ ಬಂದ್ರೆ ಅವ್ರ ಮೈಯೆಲ್ಲ ಏನಾಗಿರ್ತಾರೆ ಅರ್ಧ ಅದ್ರ ಹೋಗ್ಬಿಡ್ತಾರೆ ಅದರ ಇವಾಗ ಇವಾಗ ವ್ಯವಸ್ಥೆ ಮಾಡಿ ಅರ್ಧ ಬೆಂದಿರೋ ಎಲ್ಲಾ ಕಾಯಿಲೆ ಎಲ್ಲ ವಾಸಿ ಮೇಲೆ ಅವ್ರು ನೋಡಕ್ ಹಿಂಗಿರ್ತಾರೆ ಅದ್ರ ಮೊದಲಿದಂತ ಲಕ್ಷಣ ಏನಾಗಿರಲ್ಲ ಇರಲ್ಲ ಬೆಂಕಿಯಿಂದ ತಪ್ಪಿಸ್ಕೊಂಡಂತ ರೀತಿಲಿ ಅಂತಂದ್ರೆ ಏನ್ರಿ ನಮಗೆ ಬರುವಂತ ಉಪದ್ರವಗಳೇ ನಮ್ಮನ್ನ ನಾಶ ಮಾಡಾಕ್ ಬಿಡ್ತದೆ ದೇವ್ರ ಮಕ್ಳು ಏನ್ ಮಾಡಕ್ ಅದಕ್ಕೆ ಜೈ ಸದ್ದೇ ಮಾಡಕು ನಾವು ಕಲಿಬೇಕು ಚಿಕ್ಕದ ವಿಚಾರವೇ ಆಗ್ಲಿ ಸ್ವಲ್ಪ ಸ್ವಲ್ಪನೇ ಆಗ್ಲಿ ಇವತ್ತಾಗಿಲ್ವಾ ಮುಂದಕ್ಕೆ ಮಾಡಕ್ ಪ್ರಯತ್ನ ಮಾಡಕ್ ಇವತ್ತಾಗಿಲ್ವಾ ನೆಕ್ಸ್ಟ್ ಪ್ರಯತ್ನ ಮಾಡಕು ಅಟ್ಲೀಸ್ಟ್ ಪ್ರಯತ್ನ ಅಂತ ಬಿಟ್ಟು ನಮ್ಮ ಲೈಫ್ ಅಲ್ಲಿ ಏನಾಗಿರ್ಬೇಕು ಇರ್ಬೇಕು ಯಾವ್ದೇ ಕಾರಣಕ್ಕೂ ದೇವ್ರ ಮಕ್ಳು ಏನಾಗ್ಬಿಡ್ದು ಬ್ಯಾಕ್ ಸ್ಲೈಡಿಂಗ್ ಆಗೋದಕ್ಕೆ ಹೋಗ್ಬಾರ್ದು ಅದಕ್ಕೆ ಹೇಳುದು ಬಡದ ನಮ್ಮ ಸೋದರತ ಆರ್ನೇ ನಲ್ಲಿ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಅನೇಕ ಜನಗಳೇನಾಯ್ತಾರೆ ದೊಡ್ಡ ಸುಮ್ಮಕಿ ಏನಕ್ಕೆ ಬೀಳ್ತಾರೆ ಅಂದ್ರೆ ಈ ತರ ಒಂದ್ ಕಾರಣಕ್ಕೆ ಏನ್ ಮಾಡ್ತಾರೆ ಅವ್ರು ಬೀಳ್ತಾರೆ ಅಂತ ಅವಾಗ ಅವರು ಏನ್ ಬರ್ತಾರೆ ಅವ್ರ ಹೆಂಗ್ ಬರ್ತಾರೆ ಅಂದ್ರೆ ಬೆಂಕಿಯಿಂದ ತಪ್ಪಸ್ಕೊಂಡವ್ರತ ಕಷ್ಟ ಪಟ್ಟಿ ಇದ್ದಿ ಬಿದ್ದಿ ಏನಾಗ್ತಾರೆ ಅಲ್ಲಿ ಪಾಸ್ ಅದರ ಅದೇ ಫಸ್ಟ್ ಕ್ಲಾಸ್ ಅಲ್ಲಿ ಓದಿ ಚೆನ್ನಾಗಿ ಓದಿ ಪಾಸ್ ಆದ ಹೆಂಗಿರ್ತಾರೆ ಮೈಂಡ್ ಎಷ್ಟು ಫ್ರೀ ಆಗಿರ್ತಾರೆ ಅದೇ ಕಳ್ತನ ಮಾಡಿ ಮೋಸ ಮಾಡಿ ಕಾಪಿ ಹೊಡೆದ್ ಪಾಸ್ ಆದ್ರೆ ಹೆಂಗಿರ್ತಾರೆ ಹ ಸಂತೋಷ ಇರ್ತದ ಸಂತೋಷ ಇರ್ತಾರ ಕಾಪಿ ಹೊಡೆದ್ ಪಾಸ್ ಆದ್ರೆ ಇರಲ್ಲ ಅದಕ್ಕೆ ಹೇಳೋದು ಏನ್ರಿ ದೇವ್ರ ಮಕ್ಳು ಓದಿ ಪಾಸ್ ಆದ್ರೆ ಇರ್ತಾರೆ ನಮ್ಗೆ ಒಂದ್ ಸ್ಯಾಟಿಸ್ಫಾಕ್ಷನ್ ಅಲ್ಲ ಯೋಚನೆ ಮಾಡಿ ಅಂತ ಹೇಳಿದ್ರೆ ನಾವು ದೇವ್ರಿಗೆ ಮೆಚ್ಚಿಗಾಗಿ ಆಗಿರುತ್ತೆ ಬತ್ತಿದ್ರೆ ನಮ್ಗೆ ಸಂತೋಷನಾ ಇಲ್ಲ ದುಃಖನ ಖುಷಿನ ಇದೇ ದೇವ್ರ ನಮ್ಗೆ ಕೊಟ್ಟಿರಂತ ಸಂತೋಷ ಅದ್ ಹೇಳೋದು ಇಂಟರ್ವ್ಯೂ ಯು ಇಂಟು ದ ಜಾಯ್ಸ್ ಆಫ್ ದ ಲಾರ್ಡ್ ಅಲ್ಲರ ಅದಕ್ಕೆ ನೋಡಿದ್ರಿ ಆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿದ್ರಿ ನೆಕ್ಸ್ಟ್ ಪ್ಯಾರಾಗ್ರಾಫ್

ಕರೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಆಲೋಚನೆ ಏನೆಂದರೆ ಅದರ ಕಾಲಾವಕಾಶವೂ ಮಿತಿ ಉಳ್ಳದ್ದು ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಇಬ್ರಿಯ ಮೂರು ಹದಿನೈದು ಮತ್ತು ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು ರಕ್ಷಣೆಯ ದಿನದಲ್ಲಿ ನಿಮಗೆ ಸಹಾಯ ಮಾಡಿದೆನು ಎಂದು ದೇವರು ಹೇಳುತ್ತಾರಲ್ಲ ಈಗಲೇ ಈಗಾಗಲೇ ಆ ಪ್ರಸನ್ನತೆಯ ಕಾಲ ಇದೇ ರಕ್ಷಣೆಯ ದಿನ ಎರಡು ಕೋರಿ ಅಂತ ಆರು ಎರಡು ಎಂದು ಅಪೋಸ್ತಲನ್ನು ಘೋಷಿಸುತ್ತಾನೆ ಈ ಸ್ವೀಕಾರ ದಿನ ಅಥವಾ ವರ್ಷ ಅಥವಾ ಕಾಲ ಅಥವಾ ಶಕವು ನಮ್ಮ ಕರ್ತನಾದ ಯೇಸುಕ್ರಿಸ್ತನಿಂದ ಮತ್ತು ಆತನ ಅಭಿಷೇಕದ ಕಾಲದೊಡನೆ ಪ್ರಾರಂಭವಾಯಿತು ಆತನ ಈ ಗೌರವವನ್ನು ತಾನಾಗಿಯೇ ತನ್ನ ಮೇಲೆ ಕೊಳ್ಳಲಿಲ್ಲ ಸದಾ ಆತನೊಂದಿಗೆ ಮುಂದುವರೆಯಿತು ಯಾವನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನು ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ ಇಬ್ರಿಯ ಐದು ನಾಲ್ಕು ಮಾನವನ ಸ್ವಭಾವದಿಂದ ದೈವಿಕ ಸ್ವಭಾವಕ್ಕೆ ಬದಲಾಗುವ ಹಕ್ಕನ್ನು ವಹಿಸಿಕೊಳ್ಳುವವನು ನಿಜವಾಗಿಯೂ ಧೈರ್ಯಶಾಲಿ ಆದಾಮನ ಸಂತತಿಯ ಸದಸ್ಯನು ಮತ್ತು ಆತನ ಕಳಗೊಂದು ಸ್ಥಿತಿಗೆ ಜೊತೆ ವಾರಸುದಾರರಾಗಿ ಕ್ರಿಸ್ತನಲ್ಲಿ ಎಲ್ಲಾ ಐಶ್ವರ್ಯ ಮಹಿಮೆ ಮತ್ತು ಗೌರವ ಉಳ್ಳವು ಗೌರವಗಳಿದ್ದವು ಮತ್ತು ಆತನು ದೇವರ ಕಡೆಗೆ ಒಗ್ಗಟ್ಟು ನ್ಯಾಯವಾದ ಸ್ಥಿರ ವಾರಸಿದಾರನ ಆತನು ಓಕೆ ಮುಗೀತ್ರಾ ತ್ಯಾಂಕ್ ಯು ಓಕೆ ಸ್ಟೇ ಯು ಸದ್ಯ ನೋಡ್ಬೇಕಾದ್ರೆ ಏನಪ್ಪಾ ನಾವು ನೋಡ್ಬೇಕಂದ್ರೆ ಈ ಕಾಲ್ ಎಷ್ಟು ಟೈಮ್ವರೆಗೂ ಇರ್ತದೆ ಅಂತಂದ್ರೆ ಏನಂದ್ರೆ ಇದು ಲಿಮಿಟೆಡ್ ಟೈಮ್ ಏನಪ್ಪ ಲಿಮಿಟೆಡ್ ಟೈಮ್ ಅಂತಂದ್ರೆ ಗಾಸ್ಫಲೈಜಿಯಾದಿಗೆ ಲಿಮಿಟೆಡ್ ಟೈಮ್ ಅದರ ಈ ಟೈಮ್ ಬಿಟ್ಟಿ ಬೇರೆ ಇನ್ನೇ ಎಕ್ಸ್ಟ್ರಾ ಟೈಮ್ ಏನು ಮಾಡಕ್ಕೊಲ್ಲ ದೇವರು ಅದನ್ನ ಅದನ್ನ ಕೊಡೋಕೆ ಹೋಗಿಲ್ಲ ಅದಕ್ಕೆ ಒಂದು ಎರಡು ಮೂರು ವಚನ ಹೋದನಾ ಸೆಕೆಂಡ್ ಕೊರಿಂಥಿಯನ್ ಸಿಕ್ಸ್ ಟು ಗೇ ವ್ಯಾ ಸೆಕೆಂಡ್ ಕೊರಿಂತಿಯನ್ ಸಿಕ್ಸ್ ಎರಡನೇ ಕುರಿ ಅಂತ ಆರನೇ ಅಧ್ಯಾಯ ಎರಡನೇ ವಚನ ಪ್ರಸನ್ನತೆಯ ಕಾಲದಲ್ಲಿ ನನ್ನ ನನ್ನ ಮನವಿಯನ್ನು ಕೇಳಿದೆ ರಕ್ಷಣೆಯಿಂದಲೇ ನಿನಗೆ ಸಹಾಯ ಮಾಡಿದ್ದೇನೆ ದೇನು ಎಂದು ದೇವರು ಅಹ್ ಹೆ ಹೇಳುತ್ತಾನಲ್ಲ ಈಗಲೇ ಆ ಸಂ ಆ ಇದೇ ಇದೇ ರಕ್ಷಣೆಯ ಒಂದು ಕಾಲ ಅಂತ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಕಾಲಿಂಗ್ ಗೆ ದೇವ್ರ ಒಂದು ಟೈಮ್ ಫಿಕ್ಸ್ ಮಾಡಿದ್ರೆ ಅದ ಯಾವ್ದಪ್ಪ ಟೈಮ್ ಅಂದ್ರೆ ದಿಸ್ ಇಸ್ ದ ಏನ್ರಿ ಏಜ್ ದಿಸ್ ಇಸ್ ದ ಟೈಮ್ ಅಂತ ಅಂತ ಹೇಳ್ತಾರೆ ಅದರ ಇನ್ನೊಂದು ವಚನ ಓದಿ ಈ ಬ್ರೂಸ್ ತ್ರೀ ಫಿಫ್ಟೀನ್ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವ ದೇವರ ಕೋಪವನ್ನೇ ಕೋಪವನ್ನೇ ಬೀಸ್ ಬೀಸಿದ್ದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ನಿಮ್ಮ ಒಂದು ತಂದೆಗಳು ಕಠಿಣ ನೀವು ನೀವೇನ್ ಮಾಡ್ಕೊಡಿ ನಿಮ್ಮ ಹೃದಯಗಳನ್ನ ಕಠಿಣ ಬೇಡಿ ಅಂತ ಏನ್ ಹೇಳ್ತಾರೆ ಯಾಕಂದ್ರೆ ಇದೇ ರಕ್ಷಣೆಯ ದಿನ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಅಂದ್ರೆ ಇದು ಗಾಸ್ಪಲ್ ಏಜ್ ಅಲ್ಲಿ ಮತ್ತೆ ನಂಗೆ ಅಲ್ಲಿ ಸೀಮಿತವಾಗಿದೆ ಅಲ್ಲ ಆಮೇಲೆ ಹೇಳ್ತಾರೆ ಈ ಬ್ರೂಸ್ ಫೈವ್ ಫೋರ್ ಅಲ್ಲಿ ಒಂದು ಹೇಳ್ತಾರೆ ನೋಡ್ತೀರಿ ಈ ಬ್ರೂಸ್ ಚಾಪ್ಟರ್ ಫೋರ್ತ್ ಒಂದು ಇದಲ್ಲದೆ ಯಾವನ್ನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನು ವಹಿಸಿಕೊಳ್ಳದೆ ದೇವ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ ನೋಡ್ರ ಈ ಒಂದು ಗೌರವನ ಯಾರೋ ತನ್ನಷ್ಟಕ್ಕೆ ತಾನೇ ಮಾಡಕ್ಕಲ್ಲ ವಹಿಸ್ಕೊಳ್ಳೋಕ ಸಾಧ್ಯ ಅಲ್ಲ ದೇವರಿಂದನೇ ಅದು ಸಾಧ್ಯ ಅಂತ ಅಂತ ಏನ್ ಮಾಡ್ತಾರೆ ನೆಕ್ಸ್ಟ್ ಆರೋನ್ ಬಗ್ಗೆ ಏನ್ ಮಾಡ್ತಾರೆ ಅದ್ ಹೇಳ್ತಾರೆ ಆರೋನು ಕೂಡ ಏನ್ ಮಾಡಿದ್ರು ಅದೇ ತರ ಮಾಡಿದ್ರು ಅಂತ ಅದರ ಏನಕ್ಕೆ ಎಕ್ಸಾಂಪಲ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಆರೋನ ಬಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ ದೇವರ ಒಂದು ಯಾಜಕ ವರ್ಗಕ್ಕೆ ಕೆಲ್ಸಕ್ಕೆ ಏನ್ ಮಾಡ್ತಾರೆ ಅಲ್ಲಿ ನೇಮಿಸ್ತಾರೆ ಅದರ ಆಕ್ಚುಲಿ ನೋಡ್ಬೇಕಾರೆ ದೇವ್ರ ದರ್ಶನ ಗುಡಾರ್ದಲ್ಲಿ ಯಾಜಕ ವರ್ಗದಲ್ಲಿ ಅವ್ರು ಕೆಲಸ ಮಾಡ್ಬೇಕು ಅಂತಂದ್ರೆ ಆಕ್ಚುಲಿ ಮೊದಲು ಮೊದಲು ದೇವ್ರು ಯಾವ ಗುಂಪಿನ ಜನಾಂಗನ ಆಯ್ಕೆ ಮಾಡಿದ್ರು

ಆರ ಮೆಲ್ಕೆ ಸೆಡಿಕ್ ತಂತ್ರ ಮತ್ತೆ ಲೇವಿಗಳು ಬರೋದಕ್ಕಿಂತ ಮುಂಚೆ ದೇವರು ಮೊದಲು ತನ್ನ ಒಂದು ದೇವರ ದರ್ಶನ ಗುಡಾರದಲ್ಲಿ ಇವರೇ ಕೆಲಸ ಮಾಡಬೇಕು ಅಂತ ದೇವ್ರು ಯಾರ ಆಯ್ಕೆ ಮಾಡಿದ್ರೆ ಕೊಡ್ಲ್ರಿ ಇಸ್ರೇಲ್ ಜನಗಳು ಐಕುಪ್ ದೇಶದಲ್ಲಿ ಇರ್ಬೇಕಾದ್ರೆ ಏವರು ಅವರನ್ನ ಫಸ್ಟ್ ಆಯ್ಕೆ ಮಾಡ್ಕೊಂತಾರೆ ಯಹೂಶುವ ಕಾರ್ಯದಾನಿ ಪ್ರಶ್ನೆನ ಕರೆಕ್ಟಾ ಕೇಳಿಸ್ಕೊಳ್ಳಿ ಉತ್ತರ ಕೊಡಿ ಆರೋನ ಇರಿ ಇರಿ ಪ್ರಶ್ನೆನ ಕರೆಕ್ಟಾ ಕೇಳಿಸ್ಕೊಳ್ಳಿ ಏನ್ ಪ್ರಶ್ನೆ ಅಂದ್ರೆ ನೋಡಿ ಈ ಗುಂಪಿನ ಜನಾನನ ಈ ಗುಂಪಿನ ಜನ ಇದಲ್ಲ ಈ ಜನರನ್ನ ದೇವ್ರು ಐ ಗುಪ್ದಲ್ಲಿ ಇರಬೇಕರನೇ ಐಕೇ ಮಾಡದ್ರು ಪ್ರಶ್ನೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸಿಂಪಲ್ ಆಗಿ ಉತ್ತರ ತುಂಬಾ ಸಿಂಪಲ್ ಉತ್ತರ ಐ ಗುಪ್ ದೇಶದಲ್ಲಿ ಇಸ್ರೇಲ್ ಜನಗಳಲ್ಲಿ ಯಾರನ್ನೂರ್ತಿ ಸರಿ ಪ್ರಶ್ನೆ ಕೇಳಿ ಹೇಳ್ತೀನಿ ದೇವರು ಏನ್ರಿ ದೇವ್ರ ದರ್ಶನ ಗುಡಾರದಲ್ಲಿ ಅಂದ್ರೆ ತನ್ನ ಒಂದು ಜನಗಳಾಗಿ ಇವರೇ ಪ್ರತ್ಯೇಕವಾಗಿ ಇರ್ಬೇಕು ಅಂತಂದ್ಬಿಟ್ಟು ದೇವ್ರ ಫಸ್ಟ್ ಫಸ್ಟ್ ಇಸ್ರೇಲ್ ಅಲ್ಲಿ ಒಂದು ಗುಂಪಿ ಜನಾಂಗನ ಆಯ್ಕೆ ಮಾಡ್ತಾರೆ ಆದ್ರೆ ಇವ್ರ ನಂಬಿಕೆಸ್ಥಳಾಗಿ ಇರ್ಲಿಲ್ಲ ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಸೀದಾ ಬಂದ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾರೆ ದೇವಿಗಳನ್ನ ಆಯ್ಕೆ ಮಾಡ್ತಾರೆ ಅವರಾ ಇವಾಗ ಹೇಳ್ರಿ ಪ್ರಶ್ನೆ ಅರ್ಥ ಆಯ್ತಾ ಹಾ ಹೇಳ್ರಿ ಸುಮಾರಿಯ

ಅದರ ಅದ ಅದಕ್ಕಾಗಿ ಅವ್ರಿಗಾಗಿ ಏನ್ ಮಾಡ್ತಾರೆ ಬಿಡುಗಡೆ ಅವ್ರನ್ನ ಬಿಡುಗಡೆ ಮಾಡದಿಕ್ಕಂತಾನೆ ದೇವ್ರ ಪಸ್ಕದ ಕುರಿ ಕಡಿತಾರೆ ಎಲ್ಲ ಅವ್ರಿಗೋಸ್ಕರ ಮಾಡೋದು ಅವತ್ತಿನ ದಿನ ಸ್ಪೆಷಲ್ ಆಗಿ ಮಾಡಿದೆಲ್ಲ ಇವ್ರಿಗೇನೆ ಇದಾಗಿ ತಕ್ಷಣ ನೆಕ್ಸ್ಟ್ ಇನ್ಮೆಂಟಾಗಿ ನೆಕ್ಸ್ಟ್ ಮಾರ್ನಿಂಗ್ ಎಲ್ಲರಿಗೂ ಬಿಡುಗಡೆ ಆಗ್ತದೆ ಆದ್ರೆ ಇವ್ರು ಬತ 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 ದೇವ್ರಿಗೆ ನಂಬಿಕಸ್ತಾಗಿರ್ತಾರ ಅಂದ್ರೆ ನಂಬಿಕಸ್ತ ಆಗಿರೋದಿಲ್ಲ ಎಲ್ಲಿ ಗೊತ್ತಾಗ್ತದೆ ಅಂತಂದ್ರೆ ಮೋಸ ನ್ಯಾಯಪ್ರಮಾಂತರಕ್ಕೆ ಪರ್ವತದ ಮೇಲೆ ಹೋಗ್ತಾರೆ ಕೆಳಗಡೆ ಇವರೆಲ್ಲ ಏನ್ ಮಾಡ್ತಾರೆ ತಿನ್ನದ ಒಂದು ಬಸವನ್ನ ಮಾಡ್ಕೊಂಡು ವಿಗ್ರಹಾರ ಮಾಡಿ ಶುರು ಮಾಡ್ತಾರೆ ಮೋಸೆ ಬಂದು ಫಸ್ಟ್ ಕೆಡ ಏನ್ ಹೇಳ್ತಾರೆ ಯಾರು ದೇವ್ರ ಸಂಗಡ ಫಸ್ಟ್ ನನ್ ಕಡೆಗ್ ಬನ್ನಿ ಅಂತ ಹೇಳ್ತಾರೆ ಅವಾಗ ಫಸ್ಟ್ ಬರೋದೇ ಒಂದ್ ಟ್ರೈಬ್ ಯಾರದು ಲೇವಿ ಕುಲ್ದವ್ರ ಎಸ್ ಲೇವಿ ಕುಲ್ದವ್ರು ಯಾಕ್ ಬರ್ತಾರೆ ಅಂತ ನೋಡ್ಬೇಕ್ರೆ ದೇವ್ರಿಗೋಸ ಒಂದು ಭಯ ಭಕ್ತಿ ಇದ್ದಿದ್ದು ಈ ಕುಲ್ದವ್ರೆ ಅಷ್ಟು ಟ್ವೆಲ್ ಟ್ರೈಬ್ಸ್ ಅಲ್ಲಿ ಅವಾಗ ಮೋಸೆ ಒಂದು ಪ್ರಮಾಣ ಕೊಡ್ತಾರೆ ನೀವು ಸೊಂಟಕ್ಕೆ ಕತ್ತಿ ಕಟ್ಕೊಂಡು ನಿಮ್ ಗುಂಪಲ್ಲಿ ನುಗ್ರಿ ನಿಮ್ ಸ್ವಂತ ಸಹೋದರ ಸೋದರಿಗಳನ್ನ ಸಾಯ್ ಸಾಕಿ ಅಂತ ಹೇಳ್ತಾರೆ ಅವಾಗ ತನ್ನ ಸ್ವಂತ ಸಹೋದರ ಸೋದರಿನು ಕೂಡ ದೇವರಿಗೋಸ್ಕರ ಬಿಟ್ಕೊಡಕ್ಕೆ ಸಿದ್ಧವಾಗಿರೋಂತ ಮೊದಲನೇ ಗುಂಪು ಯಾರು ಅಂತಂದ್ರೆ ಇವರು ಓಕೆನ್ರ ಆಮೇಲೆ ಎಣಿಕೆ ಮಾಡ್ತಾರೆ ಇವೆಲ್ಲ ನಿಮ್ಗೆ ಒಂದು ಒಂದು ಕ್ಲೂ ತರ ಆಯ್ತಾ ಏನ್ ಮಾಡ್ತಾರೆ ಎಣಿಕೆ ಮಾಡ್ತಾರೆ ಏನೋ ಚೊಚ್ಚುಲ್ ಮಕ್ಳಿಗೆ ಎಣಿಕೆ ಕೌಂಟ್ ಮಾಡ್ತಾರೆ ಆಮೇಲೆ ಲೇವಿಗಳ ಎಣಿಕೆ ಏನ್ ಮಾಡ್ತಾರೆ ಅಲ್ಲಿ ಕೌಂಟ್ ಮಾಡ್ತಾರೆ ಕೌಂಟ್ ಮಾಡಿದವಾಗ ಡಿಫರೆನ್ಸ್ ಬರ್ತದೆ ಅವಾಗ ಏನ್ ಮಾಡ್ಬೇಕು ಆ ಡಿಫರೆನ್ಸ್ ಸರಿ ಮಾಡೋದಿಕ್ಕೋಸ್ಕರ ಏನ್ ಮಾಡ್ತಾರೆ ವಿಮೋಚನ ಕ್ರಯಧನ ಅಂತ ಕೊಡ್ತಾರೆ ಬೆಲೆ ಬೆಲೆ ಕೊಡ್ತಾರೆ ಅವಾಗ ಏನ್ ಬೆಲೆ ಕೊಡ್ಬೇಕು ಅಂದ್ರೆ ಇಷ್ಟು ತೂಕ ಬೆಲ್ಲಿ ಕೊಡ್ಬೇಕು ಅಂತ ನಿರ್ಧಾರ ಆಗ್ತದೆ ಒಬ್ಬ ವ್ಯಕ್ತಿಗೆ ಎಲ್ಲ ಕೇಳಿಸಿಕೊಂತ ಇದೀರಾ ಇಷ್ಟು ತೂಕ ನಿರ್ಧಾರ ಆಗ್ತದೆ ವಿಮೋಚನ ಕಾಂಡ ಮೂವತ್ ಮೂರ್ನೇ ಹದಿಯಲ್ಲಿ ಬರ್ತಾರೆ ಮೋಸ್ಟ್ಲಿ ಕರೆಕ್ಟಾ ನಾನ್ ಹೇಳುದು ಹಾ ಹೋದ್ರಿ ಮನೇಲಿ ಆಮೇಲೆ ಆ ಒಂದು ಬೆಳ್ಳಿನ ಕೊಟ್ಬಿಟ್ಟು ಕಮ್ಮಿ ಇರೋ ಜನಗಳನ್ನ ಕ್ರಯಕ್ಕೆ ತಗೊಂತಾರೆ ಆ ದರ್ಶನ ದೇವ್ರದಸ್ನ ಗುಡಾರ್ದಲ್ಲಿರಂತ ಎಲ್ಲಾ ಬೆಳ್ಳಿ ಐಟಮ್ ಗಳು ಕಟ್ಟಿರೋದು ಓಕೆನಾ ಆಮೇಲೆ ಅದ್ರದ್ದು ಕ್ಯಾಲ್ಕುಲೇಷನ್ಸ್ ಲೆಕ್ಕ ಹಾಕಿದ್ರೆ ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ಬರ್ತದೆ ಎಷ್ಟು ಬರ್ತದೆ ಕ್ಲಾಸ್ ಎಲ್ಲ ಕೇಳಿದೀರಾ ಎಷ್ಟ್ ಚೆನ್ನಾಗಿ ಅಂತ ಗೊತ್ತಾಗ್ತದೆ ನಮ್ಮ ಇದೆಲ್ಲ ಹೇಳ್ತಾರೆ ದಯವಿಟ್ಟು ಇನ್ನೊಂದ್ಸರಿ ಯೂಟ್ಯೂಬ್ ಮಾಡಿ ಕೇಳ್ರಿ ಸರಿ ಇದು ನಿಮ್ಗೆ ಕ್ಲೂ ಕೊಟ್ಟೆ ಅಂತಂತಂದ್ರೆ ಇವಾಗ ಆರೋನ್ ಅವನು ಯಾಜಕನಾಗೆ ದೇವ್ರ ಗುಡದಲ್ಲಿ ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ಏನಾರ ರೂಲ್ಸ್ ಇತ್ತ ಇಲ್ಲ ಅದರ ದೇವ್ರ ಪ್ಲಾನ್ ಇಲ್ಲ ಅಂದ್ರೆ ಏನೋ ದೇವ್ರು ಫಸ್ಟ್ ಫಿಕ್ಸ್ ಮಾಡಿದ್ದು ಚೊಚ್ಚಲ ಮಕ್ಳನ್ನ ಇವ್ರು ಬಂದಿದ್ದೆ ಯಾರ ಕೃಪೆ ಅಂತಂದ್ರೆ ಎಸ್ ನಾವ್ ಬಂದಿದಿರಿ ಗೊತ್ತಾ ನಾವೆಲ್ಲಾ ಸತ್ತಿಗ್ ಬಂದಿದ್ರ ಗೊತ್ತಾ ಇವೆಲ್ಲ ನಾವೆಲ್ಲ ಬರ್ಬೇಕು ಅಂತ ಇದೆಯಾ ರೂಲ್ಸು ಹ ಹಾಗ ನಾವೆಲ್ಲಾ ಬಂದಿರೋದು ಯಾರು ಕೃಪೆ ಅದಕ್ಕೆ ಯಾರು ಬಂದ್ಬಿಟ್ಟು ನಾನು ಸತ್ತಿಗ್ ಬಂದಿರೋದ್ ಇಂತ ಕಾರಣದಿಂದ ಅಂತ ಕಾರಣದಿಂದ ದೇವ್ರ ಸತ್ತಿ ಕರೆದರೆ ನಾನು ತುಂಬಾ ಸುಪೀರಿಯರ್ ಆಗಿದ್ದೀನಿ ನಾ ಎಲ್ಲಕ್ಕಿಂತ ತುಂಬಾ ಚೆನ್ನಾಗಿದ್ದೆ ನಂಗೆ ಅದ್ ಗೊತ್ತಿತ್ತು ಇದ್ ಗೊತ್ತಿತ್ತು ಅದಗೋಸ್ಕರ ಸತ್ತಿಕ್ ಕರ್ದರೆ ಅಂತ ಅಂದ್ಬಿಟ್ಟು ಅಂತ ವ್ಯಕ್ತಿಗಳನ್ನ ಒಬ್ಬರು ದೇವ್ರ ಸತಿ ಕರೆಯಲ್ಲ ಅರ್ಥ ಆಯ್ತಾ ಅದ್ಗೇಳದು ಈ ಒಂದು ಗೌರವನ ಕನ್ನಷ್ಟಕ್ ತಾನೆ ಯಾರೋ ಹೊಂದ್ಕೊಳಕೆ ಸಾಧ್ಯ ಇಲ್ಲ ಅದು ಯಾರಿಂದ ಮಾತ್ರ ಸಾಧ್ಯ ಎಸ್ ಚಾನ್ಸ್ ಕೊಟ್ರೆ ಯಾರು ಕೊಬೇಕಾಗಿತ್ತು ಏವರೇ ಕೊಬೇಕಾಗಿತ್ತು ವರ್ತೋ ಯಾವದೇ ಮಂಚ ಕೊಡೋಕೆ ಸಾಧ್ಯನೇ ಆಗತರಲ್ಲ ಓಕೆನ್ರಾ ಸರಿ ಓಕೆ ಗುಡ್ ನಂಗ್ರ ಏನ್ ಮಾಡೋಣ ವಾಲ್ಯೂಮ್ ಸ್ಟಡಿ ಒತ್ತ ನಾವು ಇಲ್ಲಿ ನಿಿಸ್ ಆ ನೆಕ್ಸ್ಟ್ ವೀಕ್ ನಾವು ಏನ್ ಮಾಡೋಣಾ ಕಂಟಿನ್ಯೂ ಮಾಡೋಣ ಆ ಎಲ್ಲರೂ ಕ್ವಿಜ್ ಗೆ ರೆಡಿ ಆಗಿದ್ದೀರಾ ರೆಡಿ ಆಗ್ತಾ ಇದೀವಿ ರೆಡಿ ಆಗ್ಲೇ ವೆರಿ ಗುಡ್ ಅದರಾ ನಮ್ಮ ರಿಚರ್ಡ್ ಬ್ರದರ್ ಗುರುವಾರ ಕ್ವಿಜ್ ತೋ ಆಮೇಲೆ ಫ್ರೈಡೆ ಪ್ರಕಟಣೆ ಶೆಡ್ಯೂಲ್ ಆಗಿರ್ತಾರೆ ಇರ್ತಾರೆ ಸೊ ದಯವಿಟ್ಟು ನೀವೆಲ್ಲರೂ ಜಾಯ್ನ್ ಆಗ್ಬೇಕು ಅಂತ ನಾನು ಏನ್ ಮಾಡ್ತೀನಿ ನಾನು ಕೇಳ್ಕೊ